ಪ್ರಿಯ ಸಮೀಕ್ಷಕರೇ, ಒಂದಷ್ಟು ವರ್ಷಗಳ ಹಿಂದೆ ಕೋವಿಡ್ ಅನ್ನುವಂತಹ ಮಹಾಮಾರಿ ಎಲ್ಲರನ್ನು ಕೂಡ ಕಾಡಿತ್ತು. ಆಮೇಲೆ ನರೇಂದ್ರ ಮೋದಿ ಅವರು ಕೋವ್ಯಾಕ್ಸಿನ್ ಹಾಕ್ಸಿದ್ದಾರೆ ಜನಗಳಿಗೆ, ಕೋವಿಶೀಲ್ಡ್. ಈ ಪೇನ್ ಹೊಂದಿದೆ ನಾನು. ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ, ಲೈಫ್ ಲಾಂಗ್. ಬೇಗ ಡೆವಲಪ್ ಮಾಡಿರೋದ್ರಿಂದನು ಒಂದು ಪ್ರಾಬ್ಲಮ್ ಹೇಳ್ಬೋದು. ಇಂಜೆಕ್ಷನ್ ಇಂದ ಚಾನ್ಸಸ್ 100% ಅದು ಆಗೋಕೆ ಚಾನ್ಸಸ್ ಇಲ್ಲ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಎಸ್, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಒಂದಷ್ಟು ವರ್ಷಗಳ ಹಿಂದೆ ಕೋವಿಡ್ ಅನ್ನುವಂತಹ ಮಹಾಮಾರಿ ಎಲ್ಲರನ್ನು ಕೂಡ ಕಾಡಿತ್ತು. ಸೊ ಆ ಮಹಾಮಾರಿ ಕಾಡುವಂತಹ ಸಂದರ್ಭದಲ್ಲಿ ಎಲ್ರಿಗೂ, ಎಲ್ಲ ಡಾಕ್ಟರ್ಸ್ಗೂ ಒಂದಷ್ಟು ಪ್ರೆಷರ್ ಇತ್ತು. ಯಪ್ಪ, ಇದಕ್ಕೇನು ಮೆಡಿಸಿನ್ಸೇ ಇಲ್ವಾ, ಇದಕ್ಕೆ ಔಷಧಿನೇ ಇಲ್ವಾ ಅಂತ. ಅಂತಹ ಸಂದರ್ಭದಲ್ಲಿ ಈ ಕೋವಿಡ್ ಶೀಲ್ಡ್ ಅನ್ನುವಂತಹ ಒಂದಷ್ಟು ಲಸಿಕೆಯನ್ನು ಕಂಡಿಡಿತಾರೆ ಕೋವಿಡ್ ಶೀಲ್ಡ್ ಅನ್ನುವಂತಹ ಒಂದು ಕಂಪನಿಯಿಂದ. ಸೊ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಜನ ಫುಲ್ ರಶ್ಶಿಂದ ಎಲ್ಲರೂ ಕೂಡ ಮುಗಿಬಿದ್ದು ಆ ಕೋವಿಡ್ ಲಸಿಕೆಯನ್ನು ಹಾಕಿಸ್ಕೊಳ್ತಾರೆ. ಆದರೆ ಇವಾಗ ಕೋವಿಡ್ ಶೀಲ್ಡ್ ಆ ಒಂದು ಏನು ಸಂಶೋಧನೆ ಮಾಡಿದೆ ಆ ಒಂದು ಕಂಪನಿಯಿಂದನೇ ಒಂದಷ್ಟು ಮಾಹಿತಿ ಹೊರಬಿದ್ದಿರುವಂಥದ್ದು, ಅದರಿಂದ ಒಂದಷ್ಟು ಅಡ್ಡ ಪರಿಣಾಮಗಳು ಬೀಳ್ತಾ ಇದೆ. ಅಂದರೆ ಹೃದಯಾಘಾತ ಆಗ್ತಾ ಇದೆ, ಜೊತೆಗೆ ಮಂಡಿ ನೋವು, ಕೈಕಾಲು ನೋವು ಇದೆಲ್ಲವೂ ಕೂಡ ಭಾಳಷ್ಟು ಎಫೆಕ್ಟ್ ಕೊಡ್ತಾ ಇದೆ ಜನರಲ್ಲಿ ಅಂತ. ಎಸ್, ಇದ್ರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ, ಬನ್ನಿ. ಸರ್, ಭಾಳ ಜನ ಹೇಳ್ತಾ ಇದ್ದಾರೆ, ಒಂದಷ್ಟು ಮಾಹಿತಿ ಕೂಡ ಬರ್ತಾ ಇದೆ ನಮಗೆ, ಕೋವಿಡ್ ಶೀಲ್ಡ್ ಅಂದರೆ ಈಗ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ಕೋವಿಡ್ ಲಸಿಕೆ ಅಂದರೆ ಇನ್ನು ಶೀಲ್ಡ್ ಹಾಕಿಸ್ಕೊಂಡಿರೋದು, ಡೋಸೇಜ್ 1, ಡೋಸೇಜ್ 2. ಆದರೆ ಈಗ ಅದು ಅಡ್ಡ ಪರಿಣಾಮ ಬೀಳ್ತಾ ಇದೆ ಅನ್ನುವಂತಹ ಮಾಹಿತಿ. ಸೊ ತಾವು ಕೋವಿಡ್ ಶೀಲ್ಡ್ ಹಾಕ್ಸ್ಕೊಂಡಿದ್ದೀವಿ? ಕೋವಿಡ್ ಶೀಲ್ಡನ್ನು ಹಾಕ್ಸ್ಕೊಂಡಿದ್ದೀವಿ, ನಮಗೇನು ತೊಂದರೆ ಆಗಿಲ್ಲ, ನಾರ್ಮಲ್ ಹೆಂಗಿದೀವೋ ಹಾಗೆ ಇದ್ದೀವಿ. ನಿಮಗೇನು ತೊಂದರೆ ಆಗಿಲ್ಲ? ಇಲ್ಲ ಇಲ್ಲ, ಏನು ತೊಂದರೆ, ಸುಮಾರು 2 ವರ್ಷಗಳಾಯಿತು, ಅದರಿಂದ ಏನು ತೊಂದರೆ ಆಗಿಲ್ಲ, ನಮಗೇನು ತೊಂದರೆ ಆಗಿಲ್ಲ. ಓಕೆ, ಬಟ್ ಕೆಲವರು ಇದೆಲ್ಲ ಹೇಳ್ತಾ ಇದ್ದಾರಲ್ಲ ಸರ್, ಸೈಡ್ ಎಫೆಕ್ಟ್ಸ್ ಆಗಿದೆ, ಅದಕ್ಕೆ ಏನು ಹೇಳ್ತೀರಾ ನೀವು? ನಮಗೇನು ಸೈಡ್ ಎಫೆಕ್ಟ್ ಇಲ್ಲ ಮೇಡಮ್, ಚೆನ್ನಾಗಿ ಹೆಲ್ತಿ ಆಗಿದ್ದೀವಿ. ಇಲ್ಲ ಇಲ್ಲ ಮೇಡಮ್. ಸ್ವತಃ ಯಾರು ಇದು ರಿಸರ್ಚ್ ಮಾಡಿದ್ದಾರೆ ಅವರೇ, ಆ ಒಂದು ಇನ್ಸ್ಟಿಟ್ಯೂಟ್ ಅವರೇ ಹೇಳಿದ್ದಾರೆ. ಸೊ ಅದಕ್ಕೆ ನಮಗೇನು ಸೈಡ್ ಎಫೆಕ್ಟ್ ಏನು ಆಗಿಲ್ಲ, ಮಾಮೂಲಿ ಚೆನ್ನಾಗಿದ್ದೀವಿ. ಮತ್ತೆ ಯಾಕೆ ಅಂತ ಗೊತ್ತಿಲ್ಲ, ಇದು ಕೋವಿಡ್ ಲಸಿಕೆ ಇದನ್ನು ಹಾಕಿಸ್ಕೊಂಡ್ಮೇಲೆ, ಕೋವಿಡ್ದು ಏನು ಇಂಜೆಕ್ಷನ್ ಇದೆ ಅದು ಹಾಕಿಸ್ಕೊಂಡ್ಮೇಲೆ ಬಂತು ಅಂತ ಹೇಳಿದ್ರಿ. ಸೊ ನಿಜಕ್ಕೂ ಹೌದಾ, ಆ ಥರದ್ದು ಏನಾದರೂ ನಿಮಗೆ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಅಂತ? ಅದೇ ಗೊತ್ತಿಲ್ಲ, ಒಂದು 6 ತಿಂಗಳೇ ನಮಗೇನು ತೊಂದರೆ ಇರಲಿಲ್ಲ, 1 ವರ್ಷ 6 ತಿಂಗಳು. ಅದಾದಮೇಲೆ ಕೈ ನೋವು ಬಂದಿದೆ, ಬಟ್ ಅದು ಒಂದು ಕೈ ಬಿಟ್ಟರೆ ಬೇರೆ ಇನ್ಯಾವ ಪಾರ್ಟ್ಸು ಇಲ್ಲ. ಬಂದು ತೋರಿಸ್ತಾ ಇದ್ದೀವಿ, ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ, ಅದು ಹಾಗೆ ಇದೆ. ಅದ್ರದ್ದೇ ಅಂತ ನನಗೂ ಕನ್ಫರ್ಮ್ ಇಲ್ಲ. ಕನ್ಫರ್ಮ್ ಇಲ್ಲ. ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರ? ಕನ್ಸಲ್ಟ್ ಮಾಡಿದೆ. ಏ ಆ ಥರ ಏನಿಲ್ಲಮ್ಮ ಅಂತ ಹೇಳ್ತಾರೆ ಅವರು, ಹೇಳ್ಬಿಟ್ಟೇ ಮೆಡಿಸಿನ್ ಕೊಟ್ಟರು. ಆದರೆ ಇವಾಗ ಸ್ಟಿಲ್ ನಿಮಗೆ ಇನ್ನೂ ಏನೂ ಕಮ್ಮಿ ಆಗಿಲ್ಲ? ಇಲ್ಲ ಇಲ್ಲ, ಏನೂ ಕಮ್ಮಿ ಆಗಿಲ್ಲ. ಮತ್ತು ಸುಸ್ತು, ಮತ್ತು ತುಂಬ ಬೇವರು. ಓಹೋ, ಬೇವ್ರು ಬಿಡಿ, ಸಿಕ್ಕಾಬಿಟ್ಟೆ ಬರುತ್ತೆ ಬರುತ್ತೆ. ಆದ್ರೆ ಈಗ ನಿಮಗೆ ಕೈ ನೋವು ಬಂದಿರೋದಂತೂ ನಿಜ? ನಿಜ, ಕೈ ನೋವು ಬಂದಿರೋದಂತೂ ನಿಜ. ಮತ್ತೆ ಏನಾದ್ರೂ ಬೇರೆ ತರ ಒಂದಿಬ್ರು ಮೂರು ಜನ ಹೇಳಿದ್ದಾರೆ, ಅವ್ರಿಗೂ ಹೀಗೇನೆ ಕೈ ನೋವು, ಕೈ ನೋವು, ಕೈ ನೋವು, ಕೈ ನೋವು. ಅವ್ರಿಗೆ ಯಾವ ಥರ ಎಫೆಕ್ಟ್ ಆಗಿದೆ? ಅದೇ ಇದೆ ನೋವು, ಜುಮ್ ಜುಮ್ ಅನ್ನೋದು, ಕೈ ನೋವು ಜುಮ್ ಜುಮ್ ಅನ್ನೋದು. ನನಗೂ ಹಾಗೆ ಆಗಿದೆ ಅಂತ ಅಂದಮೇಲೆ ನನಗೂ ಕನ್ಫರ್ಮ್ ಮಾಡ್ಕೋತಾರೆ ಅದು ಇವಾಗ. ಓ, ಬಟ್ ಅದೇ ಇರ್ಬೋದೇನೋ, ಅದಕ್ಕೆ ಹೋಗ್ತಾ ಇಲ್ಲ ಅಂತ. ಬಟ್ ನಾನೆಲ್ಲೂ ಬಿದ್ದಿಲ್ಲ, ನನಗೆಲ್ಲೂ ಹೇಟ್ ಆಗಿದ್ದು ಅದು ಯಾವುದೂ ಇಲ್ಲ, ಎಲ್ಲೂ ಏನು ಮುಂಚೆ ನಾನು ಎಲ್ಲೂ ತೋರಿಸಿರ್ಲಿಲ್ಲ. ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಏನಂದ್ರು ಅಂದರೆ ಇದು ಕಂಪ್ಲೀಟಾಗಿ ಹಿಂಗೆ ಇರುತ್ತೆ ಅಂತ ಹೇಳಿದ್ರ, ಅಥವಾ ಏನಾದರೂ ಹೋಗ್ಬೋದು ಅಂತ ಮೆಡಿಸಿನ್ಸ್ ಏನಾದರೂ ಕೊಟ್ರ? ಇಲ್ಲ, ಅದೇನು ಹೇಳಿಲ್ಲ. ಇವಾಗ ಮತ್ತೆ ಏನು ಟ್ಯಾಬ್ಲೆಟ್ ಕೊಟ್ಟಿದ್ರು, ಮತ್ತು ಇವತ್ತು ತೋರ್ಸಕ್ಕೆ ಹೋಗಿದ್ದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ನೋಡಬೇಕು. 4 ವಾರ ಇಂಜೆಕ್ಷನ್ ತಗೊಳ್ಳಿ, ಕಮ್ಮಿ ಆಗ್ಬೋದು, ನೋಡೋಣ ಅಂತ. ಇದಾದ್ಮೇಲೂ ಕಮ್ಮಿ ಆಗಿಲ್ಲ ಅಂದರೆ ಅದೇ ಅಂತ ಸುಮ್ಮಿಟ್ಟು ಓಡೋದು ಅಷ್ಟೇ, ಲೈಫ್ ಲಾಂಗ್. ಈಗ ಆಗುತ್ತೆ ಅಂತ ಅನ್ಕೊಂಡಿದೀವಿ, ಗೊತ್ತಿಲ್ಲ ಅದು. ಸರ್, ಕೋವಿಡ್ ಶೀಲ್ಡ್ ನೀವು ಹಾಕಿಸ್ಕೊಂಡಿದ್ದೀರಾ? ಅದಕ್ಕೋಸ್ಕರ ಹಾಸ್ಪಿಟಲ್ ಬಂದಿದ್ದೀವಿ ಮೇಡಮ್, ಹಾಕ್ಸ್ಕೊಳ್ಳೋಕೆ ಅಂತ ಬಂದಿದ್ದೀವಿ. ಆದ್ರೆ ಈಗ ಏನು 1, 2, 3 ಫಸ್ಟ್ನೇ ಡೋಸ್ ಮುಗಿದಾನೆ? ಫಸ್ಟ್ ಮುಗಿದಿದೆ, 2ನೇ ದಿನ ಮುಗಿದಿಲ್ಲ, ಇನ್ನೇ ಆಗಿಲ್ಲ. ಅದಕ್ಕೋಸ್ಕರ ಬಂದಿದ್ದೀವಿ. ಯಾಕೆ ಯಾಕೆ ಇವಾಗ ಹಾಕಿಸ್ಕೊಳ್ತಾ ಇದ್ದೀರಾ? ಯಾಕೆ ಡ್ರೈವರ್ ಕೆಲಸ ಮಾಡ್ತೀವಿ, ಟೈಮ್ ಸಿಕ್ಕಿಲ್ಲ ನಮಗೋಸ್ಕರ, ಅದಕ್ಕೋಸ್ಕರ ಹಾಕ್ಸ್ಕೊಳ್ಳೋಕೆ ಬಂದಿದ್ದೀವಿ ಮೇಡಮ್. ಅವಾಗ ಟೈಮ್ ಸಿಗ, ಅವಾಗ ಟೈಮ್ ಸಿಗ್ಲಿಲ್ಲ, ಮಾಡ್ಕೊಳ್ಳ ಬರಲಿಲ್ಲ. ಇಲ್ಲ, 1 ಫಸ್ಟ್ ಹಾಕ್ಸ್ಕೊಂಡೆ, 2ನೇ ಟರ್ಮ್ ಹಾಕ್ಸ್ಕೊಳ್ಳೋಕೆ ಮತ್ತೆ ಬಂದಿದ್ದೀನಿ ಮೇಡಮ್. ಓಕೆ ಓಕೆ. ಈಗ ಫಸ್ಟ್ನೇದು ಹಾಕಿಸ್ಕೊಂಡಾಗ ಏನಾದ್ರು ಸೈಡ್ ಎಫೆಕ್ಟ್ ಕಾಣ್ತಾ ಇಲ್ಲ? ಇಲ್ಲ, ಆ ಥರ ಏನೂ ಎಫೆಕ್ಟ್ ಆಗಿಲ್ಲ ಮೇಡಮ್. ಓಕೆ,
ಈಗ ಇನ್ನೊಂದು ಮಾಹಿತಿ ಇದೆ ಸರ್, ಕೋವಿಡ್ ಶೀಲ್ಡ್ ಹಾಕಿಸ್ಕೊಂಡ್ರೆ ಅಡ್ಡ ಪರಿಣಾಮ ಬೀಳ್ತಾ ಇದೆ, ಭಾಳ ತೊಂದರೆ ಆಗ್ತಿದೆ. ನಮ್ಗೇನು ಫಸ್ಟ್ ಹಾಕ್ಸ್ಕೊಂಡಾಗ ಏನೂ ಆಗಿಲ್ಲ ಮೇಡಮ್ಗೆ, ಆ ಥರ ಅಡ್ಡ ಪರಿಣಾಮಗಳು ಏನೂ ಆಗಿಲ್ಲ ನೋಡಿ. ಆರೋಗ್ಯವಾಗಿ ಚೆನ್ನಾಗಿದ್ದೀನಿ, ನಾವು ಡ್ರೈವರ್ ಕೆಲಸ ಮಾಡ್ತೀನಿ, ಡ್ರೈವರ್ ಆಗಿದ್ದೆ, ಆರಾಮಾಗಿದ್ದೀನಿ, ದೇವ್ರದ್ದೇ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಬಟ್ ಸ್ವತಃ ಇದು ಯಾರು ಕಂಡುಹಿಡಿದ್ರು? 2 ವರ್ಷ ಈಗ ಏನಾದರೂ ಫಸ್ಟ್ ಡೋಸ್ ಹಾಕ್ಸ್ಕೊಂಡು ಅಡ್ಡ ಪರಿಣಾಮ ನನಗೆ ಯಾವುದೂ ಆಗಿಲ್ಲ ಮೇಡಮ್, ಆ ಥರ ಏನೂ ತೊಂದರೆ ಆಗಿಲ್ಲ. 2ನೇ ಡೋಸ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀನಿ ಈಗ ಕೆಜಿಎನ್ ಹಾಸ್ಪಿಟಲ್, ಅದಕ್ಕೋಸ್ಕರ ಬಂದಿದ್ದೀನಿ ಮೇಡಮ್. ಅಡ್ಡ ಪರಿಣಾಮ ಏನೂ ಆಗಿಲ್ಲ ಮೇಡಮ್, ಇನ್ನು ದೇವ್ರದ್ದೇ. ನಮಗೆ ದುಡ್ಡು ಕೊಟ್ಟು ಹಾಕ್ಸ್ಕೊಳ್ಳೋಷ್ಟು ನಾವು ಏನಲ್ಲ, ಪ್ರೈವೇಟ್ ವೆಹಿಕಲ್ ಡ್ರೈವರ್ ಅಷ್ಟೇ ನಾವು. ಡೋಸ್ ಹಾಕ್ಸ್ಕೊಂಡಾಗ ಏನಾದರೂ ಸುಸ್ತಾಗೋದು, ಕೆಲವ್ರಿಗೆ ಜ್ವರ ಬಂತು? ಇಲ್ಲ, ಸ್ವಲ್ಪ ಜ್ವರ ಬರುತ್ತೆ, ಅಥವಾ ಸಣ್ಣ ಅಥವಾ ಜ್ವರ ಜಾಸ್ತಿ ಏನಿರಲಿಲ್ಲ ಮೇಡಮ್. ಲೈಟಾಗಿ ಸ್ವಲ್ಪ ಮೈ ಬಿಸಿಯಾಗ ಅದೆಲ್ಲ ಡಾಕ್ಟ್ರು ಹೇಳಿದರು, ಆ ಥರ ಆಗುತ್ತೆ, ಆ ಥರ ಒಂದಿನ 2 ದಿನ ಆಮೇಲೆ ಎಲ್ಲ ನಾರ್ಮಲ್ ಆಗಿತ್ತು. 3 ದಿವಸ 3 ಡೇಸ್ ಆದಮೇಲೆ ನಾರ್ಮಲ್ ಆಯಿತು. ಆದರೆ ಮುಂದೆ ಅಡ್ಡ ಪರಿಣಾಮ ಬೀಳುತ್ತೆ ಅಂತಾರೆ, ಇದ್ರ ಬಗ್ಗೆ? ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಮೇಡಮ್, ಆ ಥರ ಮಾಹಿತಿ ಡಾಕ್ಟ್ರ್ ಹೇಳಿ 2-3 ದಿನ ಸ್ವಲ್ಪ ಬಾಡಿ ಜ್ವರ ಬಂದಾಗ ಆಗುತ್ತೆ ಅಂತ ಹೇಳಿದ್ರು ಅಷ್ಟೇ. ಈಗ ನಿಮ್ಮ ಸುತ್ತಮುತ್ತ ಇದಾರಲ್ಲ, ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಹಾಕಿಸ್ಕೊಂಡಿರ್ತಾರೆ, ಅವ್ರಿಗೆ ಏನಾದರೂ ಈ ಥರ ಅಡ್ಡ ಪರಿಣಾಮಗಳು ಏನಾದರೂ ಬಿದ್ದಿದ್ದಾನೆ? ಆ ಥರ ಯಾವುದು ಮಾಹಿತಿ ಇಲ್ಲ ಮೇಡಮ್, ಅಡ್ಡ ಪರಿಣಾಮ ಆ ಥರ ನನಗೆ ಯಾವುದು ಮಾಹಿತಿ ಇನ್ನೂ ಯಾವುದು ಸಿಕ್ಕಿಲ್ಲ, ಸಿಕ್ಕದೇ ನೀವು ತಿಳಿಸ್ತೀನಿ ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿದ್ದೀವಿ. ಏನೇನು ಅಲ್ಲ ಮೇಡಮ್, ಈಗ ಅಡ್ಡ ಈಗ ಕೆಲವ್ರು ಹೇಳ್ತಾ ಇದ್ರು, ಅವರೇ ಯಾರೋ ಹೇಳ್ತಾ ಇದ್ರು ಕೈ ನೋವು ಬಂದ್ಬಿಡ್ತು ಮೇಡಮ್, ಅದಾದ್ಮೇಲೆ ನನಗೆ ಸಿಕ್ಕಾಬಟ್ಟೆ ಕೈ ನೋವು ಬಂತು, ಕಾಲು ನೋವು ಇದೆ ಅಂತೆಲ್ಲ ಹೇಳ್ತಾ ಇದ್ರು, ಆ ಥರದ್ದು ಏನಾದರೂ? ಆ ಥರ ಏನಿಲ್ಲ ಮೇಡಮ್, ಆ ಥರ ಏನಿಲ್ಲ. ವಾಸಿನ ಹಾಕಿದ ಮೇಲೆ ಚೆನ್ನಾಗಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ, ಅನುಕೂಲವಾಗಿ ಜನ ತಿರುಗಿ ಚೆನ್ನಾಗಿದ್ದೀವಿ. 1ನೇದು 2ನೇದು 2 3ನೇದು ಹಾಕಿಸ್ ಯಾವ ಹಬ್ಬಲ್ಲಿ ಹಾಕಿಸ್ಕೊಳ್ರಿ? 3ನೇದು ಅಲ್ಲಿ ಫಸ್ಟು ಕರೋನಾ ಬಂತಲ್ಲ ಆವಾಗ ಒಂದು ಹಾಕ್ಸಿದ್ರು, ಆಮೇಲೆ 2ನೇದು ಅಲ್ಲಿ ಒಂದು ಹಾಕಿದ್ರು, 3ನೇದು 3 ಸತಿನೂ ಹಾಕ್ಸಿದ್ವಿ, ಏನು ಪ್ರಾಬ್ಲಮ್ ಏನು ಇಲ್ಲ, ದೇವ್ರು ಚೆನ್ನಾಗಿದ್ದೀವಿ. ಸುತ್ತಮುತ್ತ ನಿಮ್ಮ ಫ್ರೆಂಡ್ಸ್ಗಳಿಗೂ ಏನಾದರೂ ಹಾಕಿದ್ದೀರ ಮೇಡಮ್? ಪಕ್ಕದಲ್ಲಿ ಅಕ್ಕದಲ್ಲಿ ಎಲ್ಲ ಹಾಕ್ಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್, ಏನು ಪ್ರಾಬ್ಲಮ್. ಆದರೆ ಮುಂದೆ ಈ ಮೂಳೆಗಳೆಲ್ಲ ವೀಕ್ ಆಗುತ್ತೆ, ಈ ಥರ ಸುಸ್ತಾಗುತ್ತೆ ಜಾಸ್ತಿ ಆದ್ಮೇಲೆ ಎಲ್ಲ ಆಗ್ತದೆ ಮೇಡಮ್, ಅದನ್ನೆಲ್ಲ ನಾರ್ಮಲ್ ತಾನೇ. ಏಜ್ ಆದರೆ ಎಷ್ಟು ಏಜ್ ಆಗ್ತದೆ ಅವಾಗ ಅದು ಹಾಗೆ ಆಗ್ತದೆ. ಈಗ ಕೆಲವ್ರಿಗೆ ಶುಗರ್ ಬರ್ತದೆ ಚಿಕ್ಕ ಮಕ್ಕಳಿಂದಾನೇ, ಕೆಲವ್ರಿಗೆ ದೊಡ್ಡವ್ರಿಗೆ ಮೇಲೆ ಬರ್ತದೆ, ಅದೆಲ್ಲ ಮಾಮೂಲಿ, ಅದೆಲ್ಲ ಏನು ಹೇಳಕ್ಕೆ ಆಗ್ತಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿತ್ತು. ಆದರೆ ನಮ್ಮ ಸ್ನೇಹಿತ ಒಬ್ಬ ಮೆಸ್ಕಾಮ್ ಎಂಪ್ಲಾಯಿ ಇದ್ದ, ಮದುವೆ ಆಗಿ 1 ವರ್ಷಕ್ಕೆ, ಅವನು ಚೆನ್ನಾಗೇ ಇದ್ದ, ಹೆಲ್ದಿ ಆಗಿ ಕಟ್ ಮಸ್ತಾಗಿ ಬಾಡಿ ಚೆನ್ನಾಗೇ ಇದ್ದ, 1 ವರ್ಷಕ್ಕೆ ಅವ್ನು ಹಾರ್ಟ್ ಅಟ್ಯಾಕ್ ಆಗ್ತಿರೋದ. ಲಸಿಕೆ 2 ಹಾಕ್ಸಿದ್ದ ಅವನು. ಯಾ ಮೆಸ್ಕಾಮ್ ಅಂದರೆ ಅವನಿಗೆ ಪ್ರಿಯಾರಿಟಿ ಮೇಲೆ ಕೊಡ್ತಾರಲ್ವಾ, ಹಾಕ್ಸ್ಕೊಂಡು ಮದುವೆಗೆ 1 ವರ್ಷಕ್ಕೆ ಅವ್ನು ತೀರೋದ. ಆಮೇಲೆ ನಮ್ಮ ಸುತ್ತಮುತ್ತಲಲ್ಲೇ ತುಂಬ ಜನ ತೀರೋಗಿದಾರಲ್ಲ ಹಾರ್ಟ್ ಅಟ್ಯಾಕಿಂದ. ಆಮೇಲೆ ನಮ್ಮ ಫ್ರೆಂಡ್ ಅವ್ರ ಕಸಿನ್ ಒಬ್ಬ ಇದ್ದ, ಅವನಿಗೆ ಬ್ರೈನ್ ಕ್ಲಾಟ್ ಆಗಿ, ಅವನು ಹೆಲ್ದಿ ಆಗಿದ್ದ ಹುಡುಗ, ಇನ್ನೂ 27 ವರ್ಷ ಅದನು, ಅವನು ಬ್ಲಡ್ ಬ್ರೈನ್ ಕ್ಲಾಟ್ ಆಗಿ ಅವನು ತೀರ್ಕೊಂಡ, ಏಕ್ದಮ್ ತೀರ್ಕೊಂಡ್ಬಿಟ್ಟ. ಈಗ 1ನೇದು ಹಾಕಿಸ್ಕೊಂಡ ತಕ್ಷಣನೇ ಆ ಪರಿಣಾಮ ಇಲ್ಲ ಇಲ್ಲ, 2 ಹಾಕ್ಸಿ, ಹಾಕ್ಸ್ಕೊಂಡು ಎಲ್ಲರೂ 2 ಹಾಕ್ಸ್ಕೊಂಡಿದ್ದಾರೆ. ಅವರೆಲ್ಲ ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದವರೇ, ಅವರು ಹಂಗಾಗಿದ್ದಾರೆ. ಯಾರು ಬೇಡ, ಪುನೀತ್ ರಾಜ್ಕುಮಾರ್ ಅವ್ರು ಲಸಿಕೆ ಅಂತ ಹಾಕ್ಸ್ಕೊಂಡೋಗಿದ್ವಿ ಅಂತ ಟ್ವಿಟರ್ ಎಲ್ಲ ಕಡೆ ಫೋಟೋ ಹಾಕಿ ಅವರೆಲ್ಲ ನಮಗೆ ಇನ್ಸ್ಪೈರ್ ಮಾಡಿ ಹೋಗಿ ಹಾಕ್ಸ್ಕೊಳ್ಳಿ ಅಂತ ಇದು ಮಾಡಿದ್ರು. ಅವರು ಹೆಲ್ದಿ ಆಗಿರೋ ಪರ್ಸನ್, ಸುಮ್ಮನೆ ಇವೆಲ್ಲ ಜಿಮ್ಮಿಂದ ಹೋಗಿ ಇದಾಗಿರೋದೆಲ್ಲ ಸುಮ್ಮನೆ ಕಟ್ಕತೆ. ವ್ಯಾಕ್ಸಿನಿಂದ ಅದು ಆಗ್ತಾ ಇದೆ ಅಡ್ಡ ಪರಿಣಾಮ, ಯಾಕಂದ್ರೆ ನಾನು ನೋಡ್ಪಟ್ಟಿದ್ದೀನಿ. ವ್ಯಾಕ್ಸಿನ್ನು ಯಾರಿಗೂ ಯಾರ ಮೇಲೂ ಪ್ರಯೋಗ ಮಾಡ್ದೇ ಅದು ನಮ್ಮ ಮೇಲೆ ನಾವೇ ಫಸ್ಟು. ಆಮೇಲೆ ನರೇಂದ್ರ ಮೋದಿ ಅವರು ಕೋವ್ಯಾಕ್ಸಿನ್ ಹಾಕ್ಸಿದ್ದಾರೆ ಜನಗಳಿಗೆ, ಕೋವಿಶೀಲ್ಡು ಜಾಸ್ತಿ ಕೋವಿಶೀಲ್ಡೇ ಹಾಕ್ಸಿರೋದು ನಮ್ಮ ಭಾರತದಲ್ಲಿ, ಕೋವಿಶೀಲ್ಡೇ ಹಾಕ್ಸಿರೋದು. ಕೋವ್ಯಾಕ್ಸಿನ್ ಜಾಸ್ತಿ ಇರಲಿಲ್ಲ, ಒಬ್ಬೊಬ್ರಿಗೆ ಸಿಕ್ಕಿದೆ ಒಬ್ಬೊಬ್ರಿಗೆ ಸಿಕ್ಕಿಲ್ಲ. ಕೋವಿಶೀಲ್ಡ್ ಎಲ್ಲರೂ, ನಾನು ಕೋವಿಶೀಲ್ಡೇ, ನನಗೂ ಯಾಕೋ ನಿನ್ನೆಯಿಂದ ಅದು ಯಾವುದೋ ರಿಪೋರ್ಟ್ ಬಂದು ಒಪ್ಕೊಂಡಿದ್ದಾರಂತಲ್ಲ, ಸ್ವಲ್ಪ ಬ್ಲಡ್ ಕ್ಲಾಟ್ ಆಗುತ್ತೆ ಅಂತ ನಿನ್ನೆ ಅವ್ರ ಕಂಪ್ನಿಯವರು ಒಪ್ಕೊಂಡಿದ್ದಾರೆ. ಅವರು ಆ ಥರ ಅದು ರಿಪೋರ್ಟ್ ನೋಡಿದ್ಮೇಲಿಂದ ನನಗೂ ಯಾಕೋ ತಳಮಳ ಶುರು ಆಗಿದೆ. ಬಟ್ ಇದು ಇದ್ರ ಬಗ್ಗೆ ಸರ್ಕಾರ ಯಾರು ಮಿನಿಸ್ಟ್ರಿ ಆಫ್ ಹೆಲ್ತ್ ಭಾರತ ಸರ್ಕಾರ, ಅವರು ಇದ್ರ ಮೇಲೆ ನಮಗೊಂದು ಏನಾದರೂ ಒಂದು ಸಂದೇಶ ಕೊಡಬೇಕು. ಇವಾಗ ಈ ಥರ ಅವರು ಅಂದರೆ ಜನ ಇಡೀ ಭಾರತದವ್ರು ಎಲ್ಲರೂ ಹಾಕ್ಸಿದಾರಲ್ಲ, ಮುಂದೊಂದು ದಿನ ಯಾರೇ ನಮ್ಮವರೇ ನಮ್ಮ ಹತ್ರದವರೇ ಏನೋ ಆಗ್ಬೋದು, ಹೆಲ್ದಿ ಆಗಿರೋರು. ನೀವೇ ನೋಡಿ, ಒಂದು 5 ವರ್ಷದ ಕೆಳಗಡೆ ಈ ಥರ ಇತ್ತಾ? ಇರಲಿಲ್ಲ ತಾನೇ. ಹಠಾತ್ತಾಗಿ ಸಾಯ್ತಿಯಾರ ಎಲ್ಲರೂ ಅಲ್ವಾ? ಏನಕ್ಕೆ? ನಮಗದೊಂದು ಸಂದೇಹ ಇತ್ತು ಕೋವಿಡಿಂದನೇ, ಕೋವಿಡ್ ಲಸಿಕೆಯಿಂದನೇ ಈ ಥರ ಆಗ್ತಿದೆ ಅಂತ. ಕೊನೆಗೆ ನಿನ್ನೆ ಬಂತಲ್ಲ ರಿಪೋರ್ಟು, ಆಸ್ಟ್ರಾಜೆನಕ ಅಂತ ಅವರು ಯಾರು ಲಸಿಕೆ ತಯಾರಿಸಿರೋರು, ಅವ್ರ ಮೂಲಕ ಕೋವಿಶೀಲ್ಡ್ ಅಂತ ಹೆಸರು ಮಾಡಿಬಿಟ್ಟು ಹೆಸರಿಂದ ಇಟ್ಟು ಇಲ್ಲಿ ನಮಗೆಲ್ಲ ಕೊಟ್ಟಿರೋದು. ಅವರೇ ಒಪ್ಕೊಂಡ್ಯಾರೆ ಅಂದಮೇಲೆ ಸರ್ಕಾರದವರು ಇದ್ರ ಬಗ್ಗೆ ಒಂದು ಸಂದೇಶ ಕೊಡಬೇಕು ಜನಗಳಿಗೆ. ಸುಮಾರು ಎಷ್ಟು ಜನಕ್ಕೆ ಆಗಿದೆ ಸರ್ ನಿಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಅಂತ? ನನಗೆ ಗೊತ್ತಿರೋ ಹಂಗೆ ವಯಸ್ಸಾದವರು ವಯಸ್ಸಾದವ್ರು 40 ಮೇಲ್ಪಟ್ಟವರು ತುಂಬ ಜನ ಹೋಗಿದ್ದಾರೆ, ಒಂದು 5-6 ಜನ ಹೋಗಿದ್ದಾರೆ ಸುಮಾರು. ಹಾಂ, ಎಲ್ಲ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳಿರೋರು ಎಲ್ಲ. ನನ್ನ ಸ್ನೇಹಿತರು ಒಂದು 4 ಜನ ಹೋಗಿದ್ದಾರೆ.
ಒಬ್ಬ ನಾನು ಹೇಳಿದ್ನಲ್ಲ ಹಾಕ್ಸ್ಕೊಂಡಿದ್ದಾರೆ ಅಂತ ಏನಾದ್ರು ಡಾಕ್ಟರ್ ಅದೇನಾದ್ರು ಪ್ರೂವ್ ಆಯ್ತಾ ಇಲ್ಲ ಅವ್ರು ಡಾಕ್ಟರ್ ಹೆಂಗೆ ಹೇಳೋಕ್ಕಾಗುತ್ತೆ ಇದರಿಂದನೇ ಅಡ್ಡ ಪರಿಣಾಮ ಆಗಿದೆ ಅಂತ ಅವ್ರು ಲಸಿಕೆ ತಯಾರಿಸಿರೋರು ಹೇಳಬೇಕಾಗಿತ್ತು ನಿನ್ನೆ ಹೇಳಿದ್ದಾರೆ ಡಾಕ್ಟ್ರ್ ಏನು ಹೇಳ್ತಾರೆ ಡಾಕ್ಟ್ರಿಗೂ ಗೊತ್ತಾಗಿಲ್ಲ ಡೌನ್ ನಮ್ಮ ಫ್ರೆಂಡಿನ ಕಸಿನ್ ಬ್ರೈನ್ ಇದಾಗಿದೆ ಅಂತ ಹೇಳ್ದಲ್ಲ ಕ್ಲಾಟ್ ಸತ್ತೋದ ಅಂದಲ್ಲ ಅವರು ಏಮ್ಸ್ ತನಕನೂ ಹೋಗಿ ಅಲ್ಲಿ ಡಾಕ್ಟ್ರು ಕೇಳಿದ್ದಾರೆ ಅವರಿಗೆ ಗೊತ್ತಾಗಲಿಲ್ಲ ಎಲ್ಲ ರಿಪೋರ್ಟು ಇದು ಮಾಡಿದ್ರು ಸೊ ಸರ್ ಈಗ ಸಡನ್ ಆಗಿ ಈ ಥರ ಹೇಳ್ಬಿಟ್ರೆ ಹಾಕಿಸ್ಕೊಳ್ಬೇಕಾದ್ರೆ ಏನು ಹೇಳಿಲ್ಲ ಆಯ್ತಾ ಅದ್ರ ಬಗ್ಗೆ ಯಾವುದೇ ಥರದ ಮೆಸೇಜ್ ಕೊಟ್ಟಿಲ್ಲ ಇವಾಗ ಹಂಗೆ ಹೇಳಿದಾಗ ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ ಇದು ಸರ್ಕಾರದ ವೈಫಲ್ಯ ಏನಂದರೆ ಏನೋ ಒಂದು ನಿರ್ಧಾರ ತಗೋಬೇಕು ನಾವೊಂದು ಲಸಿಕೆ ಕೊಡಬೇಕು ನಾವು ಜನಗಳಿಗೆ ಅಂತೇಳಿ ಒಂದು ದಿಢೀರ್ ನಿರ್ಧಾರ ತಗೊಂಡು ಆ ಕಡೆ ಈ ಕಡೆ ಏನು ಮಾಡಿದೆ ಒಂದು ಮುಂದೆ ಹೆಜ್ಜೆ ಇಡ್ತಿದ್ದಾರೆ ಅಂದರೆ ಇದೆಲ್ಲ ಕ್ರೂಷಿಯಲ್ಲು ಕ್ರೂಷಿಯಲ್ ಸ್ಟೆಪ್ ಇಡ್ತಿರೋದು ಜನಗಳಿಗೆ ಆರೋಗ್ಯಕ್ಕೆ ಡೈರೆಕ್ಟಾಗೆ ಇದು ತಾಟುತ್ತೆ ತಾನೇ ಒಂದು ಆ ಕಡೆ ಈ ಕಡೆ ಆಲೋಚನೆ ಮಾಡಿ ಇವ್ರು ಇದನ್ನು ಮಾಡಬೇಕಿತ್ತು ಇವಾಗ ಈ ರಿಪೋರ್ಟ್ ಬಂದಮೇಲೆ ಒಬ್ರು ಬಾಯಲ್ಲೂ ಮಾತಿಲ್ಲ ಇದ್ರ ಬಗ್ಗೆ ಸರ್ಕಾರದವರು ಇದು ಮಾಡಬೇಕು ಭಾರತ ಸರ್ಕಾರ ಮಿನಿಸ್ಟ್ರಿ ಆಫ್ ಹೆಲ್ತ್ ಅವ್ರ ಕಡೆಯಿಂದ ಇದ್ರ ಬಗ್ಗೆ ಏನಾದರೂ ಒಂದು ಮಾಹಿತಿ ಬರಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೈಡ್ ಎಫೆಕ್ಟ್ ಆಗ್ತಿದೆ ಕಾಲು ನೋವು ಮಂಡಿ ನೋವು ಹಂಗಿಂಗೆ ಅಂತ ಬರ್ತಾ ಇದೆ ಅಂತ ಹೇಳ್ತಾವ್ರೆ ನಿಮಗೇನು ಆ ಥರದ್ದು ಏನೋ ಆಗಿಲ್ಲ ಏನು ಮೈ ಸ್ವಲ್ಪ ವೀಕ್ ಆಗಿದೆ ಆದರೆ ಮಂಡಿ ನೋವು ಇದೆ ಅಂದರೆ ಕೋವಿಡ್ ಇಂಜೆಕ್ಷನಿಂದ ಏನು ತೊಂದರೆ ಇಲ್ಲ ಸುತ್ತಮುತ್ತ ನಿಮ್ಮ ಜನ ನಿಮ್ಮ ಜೊತೆಲಿರೋರು ಹಾಕಿಸ್ಕೊಂಡಿದ್ದಾರೆ ಅವ್ರಿಗೇನಾಗಿಲ್ಲ ಇದು ಕೆಲವರಿಗೆ ಎಫೆಕ್ಟ್ ಆಗಿದ್ದು ಯಾರು ಹೇಳ್ತಾರೆ ಆದರೆ ನಮಗೇನೆ ಎಫೆಕ್ಟ್ ಇಲ್ಲ ನಮ್ಮ ಬಾಡಿಗೇನೆ ಎಫೆಕ್ಟ್ ಆಗಿಲ್ಲ ಥ್ಯಾಂಕ್ ಯು ಸರ್ ಹಾಂ ಹಾಕಿಸ್ಕೊಂಡಾಗ ಏನಾದ್ರು ಸೈಡ್ ಎಫೆಕ್ಟ್ ಆಗಿದೆಯಾ ಏನು ಇಲ್ಲ ಏನು ಸೈಡ್ ಎಫೆಕ್ಟ್ ಆಗಿಲ್ಲ ಆಗಿಲ್ಲ ಬಟ್ ಕೆಲವರು ಹೇಳ್ತಾ ಇದ್ದಾರೆ ಮಂಡಿ ನೋವು ಈಗ ಅವರು ಹೇಳ್ತಾ ಇದ್ರು ತುಂಬ ಜನ ಇದಾಗಿದೆ ಅಂತ ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ಏನು ಇಲ್ಲ ನಮ್ಮ ಪ್ರಕಾರ ಏನು ಇಲ್ಲ ಒಂದನೇದು ಎರಡನೇದು ಎರಡು ಮೂರು ಹಾಕೊಂಡಿದ್ದೀವಿ ಮೂರು ಹಾಕಿಸ್ಕೊಂಡಿದ್ದೀರಾ ಮೂರು ಕೋವಿಡ್ ಶೀಲ್ಡ್ ಹಾಕಿಸ್ ಎಲ್ಲಾನು ಎಲ್ಲ ಮುಗ್ದಿದೆ ಆದ್ರೆ ನಿಮಗೆ ಏನು ಹೆಲ್ತಲ್ಲಿ ಏನು ಚೇಂಜಸ್ ಕಂಡಿಲ್ಲ ಏನಿಲ್ಲ ನಿಮ್ ಸುತ್ತಮುತ್ತ ಜನ ಇರ್ತಾರಲ್ಲ ಅವ್ರಿಗೆ ಏನಾದ್ರು ಚೇಂಜಸ್ ಏನಾದ್ರು ಕೆಲವ್ರು ಹೇಳ್ತಿರ್ತಾರೆ ಸೊಂಟ ನೋವು ಕಾಲು ನೋವು ಅಂತೂ ಆದ್ರೂ ಏನು ಇಲ್ಲ ಹಾ ಅದನ್ನ ಹಾಕಿಸ್ಕೊಂಡ್ಮೇಲೆ ಸೈಡ್ ಎಫೆಕ್ಟ್ ಆಗಿರೋದ ಕೆಲವ್ರು ಹೇಳ್ತಾರೆ ನಾನು ಅದ್ರ ಬಗ್ಗೆ ಏನಿಲ್ಲ ನೀ ಪೇಯ್ನು ಒಂದೂವರೆ ವರ್ಷದ ಹಿಂದಿನಿಂದ ನೀ ಪೇಯ್ನ್ ಇದೆ ಕೆ ಸಿ ಜನರಲ್ಲಿ ಆಯಿತು ಇವರು ಡೈಕ್ಲೋಫೆನಾಕ್ ಪ್ಯಾರಾಸೆಟಮಲ್ ಇನ್ಯಾವುದಿದು ಅಲ್ಲ ನಾನೀಗ ಒಂದು ಪ್ರಶ್ನೆ ಕೇಳ್ತೀನಿ ಕೇಳಿಲಿ ಈಗ ನೀವು ಕೋವಿಡ್ದು ಶೀಲ್ಡ್ ಹಾಕಿಸ್ಕೊಂಡಿದ್ದೀರಲ್ವಾ ಕೊರೋನಾ ಬಂದ ಟೈಮಲ್ಲಿ ಕೋವಿಡ್ ಒನ್ನು ಟೂ ಒಂದಷ್ಟು ಇಂಜೆಕ್ಷನ್ಸ್ ಕೊಟ್ಟರು ಸೊ ಅದನ್ನು ಹಾಕಿಸ್ಕೊಂಡಾಗ ಏನಾದ್ರು ಅಡ್ಡ ಪರಿಣಾಮ ಬಿದ್ದಿದ್ದಾನ ನಿಮಗೆ ಇಲ್ಲವೇ ಮೂರನೇದು ಅದ್ಯಾವುದು ಕೋರ್ಸ್ ಅದು ಮೂರನೇದು ಅದನ್ನು ತೊಗೊಂಡಿದ್ದೀನಿ ಇಲ್ಲೇ ಸಂಶೋಧನೆ ಯಾರು ಕಂಡಿಡಿದ್ರು ಅವರೇ ಹೇಳ್ತಾ ಇದಾರೆ ಇಲ್ಲ ಇದು ತುಂಬಾ ಸೈಡ್ ಎಫೆಕ್ಟ್ ಕೊಡುತ್ತೆ ಜನಗಳಲ್ಲಿ ಯಾಕಂದ್ರೆ ಹೃದಯಾಘಾತ ಆಗುವಂತ ಸಂದರ್ಭ ಬರುತ್ತೆ ರಕ್ತದೊತ್ತಡ ಆಗುತ್ತೆ ಇದೆಲ್ಲ ಆಗುತ್ತೆ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನನಗೆ ಏನಿಲ್ವಲ್ಲ ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಬಿ ಪಿ ಶುಗರ್ ಇಂಥದ್ದೆಲ್ಲ ಏನೂ ಇಲ್ಲ ನನಗೆ ನನಗೆ ಏಜ್ ಎಷ್ಟಿರ್ಬೇಕು ಹೇಳಿ ನಿಮಗೆ ಯು ಎಕ್ಸ್ಪೆಕ್ಟ್ ಇಟ್ 84 ನಾನು ಗೋರಿಬಿದನೂರಲ್ಲಿ ಯೋಗಾಸನ ಮಾಡಿಸಿದ್ದೇನೆ ಅಂಥವನಿಗೆ ಈ ನೀ ಪೇಯ್ನ್ ಬಂದ್ಬಿಟ್ಟಿದೆ ಅದೊಂದು ನನಗೆ ಅದೆಲ್ಲ ಕೋವಿಡಿಂದನೇ ಬರ್ತಾ ಇದೆ ಅಂತ ಹೇಳಿದೆ ಇಂಜೆಕ್ಷನ್ ಮಾಡಿಸ್ಕೊಂಡಿರೋದು ರೀಸನ್ ಅದೇನೆ ಇಂಜೆಕ್ಷನ್ನು ಮಾಡ್ಕೊಳ್ಳಿಲ್ಲ ಅಂದರೆ ಅದು ಆ ಕೋರ್ಸ್ ಇದೆಯಲ್ಲ ಕೋವಿಡ್ದು ಅದು ಮಾಡಿತ್ತು ಅಷ್ಟೇ ಏನಾಗಿಲ್ಲ ಆಗ ಥ್ಯಾಂಕ್ ಯು ಮೇಲೆ ಮೂರನೇ ಕೋರ್ಸು ಯಾವುದೋ ಇದೆಯಲ್ಲ ಅದಾದ ಮೇಲೂ ಕೂಡ ಒನ್ ಇಯರ್ ಮೇಲೆ ಆರೋಗ್ಯವಾಗಿದ್ದೆ ಈಗಲೂ ಆರೋಗ್ಯ ಅದೊಂದು ಇದೊಂದು ಆಗಿದೆ ಇನ್ನೇನೂ ಇಲ್ಲ ಅಂದ್ರೆ ಆಗಿದೆ ಈ ಕೈ ಎತ್ತಕ್ಕಾಗಲ್ಲ ಅವಾವ ಕಾಲಾಗಲ್ಲ ಕೈ ಕಾಲ ಊದ್ಕೊಂತದ ಇವಾಗಲೂ ಆದಮೇಲೆ ಹಾಂ ಕೈ ಕಾಲು ಊದ್ಕೊಂತದೆ ಅವಾವ ಕೈಗೆ ನಡೆಯೋಕ್ಕಾಗಲ್ಲ ಭಾಳ ದಿವಸ ಹಾಂ ಕನ್ಸಲ್ಟ್ ಮಾಡಿದ್ರ ಡಾಕ್ಟ್ರ್ ಕನ್ಸಲ್ಟ್ ಮಾಡೋದು ಥೈರಾಯ್ಡ್ ಅದ ಥೈರಾಯ್ಡ್ ಟೆಸ್ಟ್ ಮಾಡಿ ಥೈರಾಯ್ಡ್ ಇಲ್ಲ ಏನಿಲ್ಲ ಹಾಂ ಅದು ಡಾಕ್ಟ್ರ್ ಏನು ಹೇಳ್ತಾರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಓಡಾಡ್ತಾರೆ ಸುಮ್ಮನೆ ಬರೀ ಏನಿಲ್ಲ ಹಾಂ ವಿಟಾರಾಗ ಹೋಗಿ ಇಲ್ಲಿ ಇಲ್ಲಿ ಬಂದು ಇಲ್ಲಿಂದ ವಿಟಾರಾಗ ಹೋಗಿ ವಿಟಾರಾಗ ಹೋದ್ರೆ ಆ ಟೆಸ್ಟ್ ಮಾಡಿ ಈ ಟೆಸ್ಟ್ ಮಾಡಿ ಅಂತ ಅಲ್ಲಿ ಯಾವುದೂ ಇಲ್ಲ ಅಲ್ಲಿ ಹೋದ್ರೆ ಎಲ್ಲ ಹೊಂಟು ಒನ್ ಟು ಡಬಲ್ ಚಾರ್ಜಸ್ಸು ಅಲ್ಲಿ ಬಿ ಪಿ ಎಲ್ ಕಾರ್ಡನ್ನು ತೊಗೊಂಡು ಯಾವ್ದು ತೊಗೊಂಡೋಗಿ ಡಿಸ್ಕೌಂಟ್ ಅಂದರೆ ಡಿಸ್ಕೌಂಟೇ ಕೊಡೋಲ್ಲ ಅಂತಾರೆ
ಭಯ ಇದಕ್ಕೆ ಇಲ್ಲ, ನಮ್ಮ ಸ್ನೇಹಿತರು ಒಬ್ಬಿಬ್ಬರು ಸ್ನೇಹಿತರು ಅವ್ರು ಹಳೆ ತಿರ್ಕೊಂಡು ಹಾಕ್ಸ್ಕೊಂಡ ಮೇಲೆ ಹಾಕ್ಸ್ಕೊಂಡು ಒಂದು ಒಂದು ಹದಿನೈದು ಒಂದು ವಾರ ಹದಿನೈದು ದಿವಸ ಇದ್ದಿಲ್ಲ. ಬಟ್ ಅವ್ರಿಗೆ ಏನಾದರೂ ಮುಂಚಿತವಾಗಿ ಪ್ರಾಬ್ಲಮ್ ಇರ್ಬೋದಲ್ಲ, ಅದಕ್ಕೆ ಸತ್ತೋಗಿರ್ಬೋದು. ಎರಡು ಮೂರು ವರ್ಷಕ್ಕೆ, ಎರಡು ವರ್ಷ ಆದಮೇಲೆ ತೀರ್ಕೊಂಡಿರೋದು ಅವರು. ಎರಡು ವರ್ಷ ಆದಮೇಲೆ ಎರಡು ಮದು ಹೋಗಿ ಇಂಜೆಕ್ಷನ್ ಹಾಕೊಂಡ್ರೆ ಮದುವೆ ಎರಡು ವರ್ಷಕ್ಕೆ ತೀರ್ಕೊಂಡಿರೋದು. ಒಟ್ಟಲ್ಲಿ ನಿಮ್ಮ ಹೆಂಡತಿಗಂತೂ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗಿದೆ. ಇವಾಗ ಕೈ ಎತ್ತಾಲ ಮುಖಾಲ ಊದ್ಕೊಳ್ಳುತ್ತೆ, ಕಾಲು ಊದ್ಕೊಳ್ಳುತ್ತೆ. ಅದಕ್ಕೇನು ಪರ್ಮನೆಂಟ್ ಸೊಲ್ಯೂಷನ್ ಇಲ್ವಾ? ಏನೋ ಎಕ್ಸಸೈಸ್ ಮಾಡಿ ವಾಕಿಂಗ್ ಮಾಡಿ ಅಷ್ಟೇ ಹೇಳ್ತಾರೆ. ಅದು ಥೈರಾಯ್ಡ್ ತಿಂದು ಥೈರಾಯ್ಡ್ ಟೆಸ್ಟ್ ಎಲ್ಲ ಟೆಸ್ಟ್ ಮಾಡಿಸ್ಬಿಟ್ರಿ. ಹ್ಞೂ, ಮಿಸಸ್ 47 ಇಯರ್ಸ್. ಇವಾಗ ಏಜ್ ಆದವ್ರಿಗೆ ಪರಿಣಾಮ ಬೀಳ್ತಾ ಇದೆನಾ? ಇದೆ ಮೇಡಮ್, ಏಜ್ ಆದವ್ರಿಗೂ ಇದೆ, ಏಜ್ ಇದು ಅನ್ನ ಯಂಗ್ ಏಜ್ ಅವ್ರಿಗೂ ಇದೆ. ಇವಾಗ ಆ್ಯಕ್ಟ್ರಿ ವಿವಾಗ ಅವ್ರು ಏನು ಮಾಡೋರು, ಒಂದು ದಿವಸ ಹಾಕ್ಸ್ಕೊಂಡು ಮಾರನೇ ದಿವಸ ಇದು ಎಕ್ಸ್ಪೈರ್ಡ್ ಆದರು. ಏನು ಕಾರಣ? ಅದೇ ಕಾರಣ ಕರೆಕ್ಟ್ರಾ? ಭಾಳ ದಿನ ಇದನ್ನ ತಿರ್ಕೊಂಡಿದ್ದಾರೆ. ಒಂದು ಆ ಥರ ಏನಿಲ್ಲ, ಸೈಡ್ ಎಫೆಕ್ಟ್ ಏನು ಆ ಥರ ಏನಾಗಿಲ್ಲ, ಏನು ಸೈಡ್ ಎಫೆಕ್ಟ್ ಆಗಿಲ್ಲ. ಮೂರು ಡೋಸ್ ಇಲ್ಲ, ಎರಡು ಡೋಸ್ ತೊಗೊಂಡಿರೋದು ನಾವು. ಎರಡು ಡೋಸ್ ತೊಗೊಂಡು ಇನ್ನೊಂದು ಡೋಸ್ ತೊಗೊಂಡಿಲ್ಲ. ಇನ್ನೊಂದು ಡೋಸ್ ನಮ್ಗೇನು ಅಗತ್ಯ ಅನ್ನಿಸ್ತಾ ಇಲ್ಲ, ಅದಕ್ಕೆ ನಾನು ತೊಗೊಂಡಿಲ್ಲ. ಬಟ್ ನನಗೆ ನಾನು ಎರಡು ಡೋಸ್ ತೊಗೊಂಡೆ, ನಮ್ದೇನಂತ ಏನೋ ಅಂತ ತಿಳಿದ ಮಟ್ಟಿಗೆ ನಮಗೇನು ಪ್ರಾಬ್ಲಮ್ ಏನಿಲ್ಲ. ಅಲ್ಲ, ಕೆಲವೊಂದು ಜನಕ್ಕೆ ನಾನು ಕೇಳ್ಪಟ್ಟಿದ್ದೀನಿ, ಈ ಕೋವಿಡ್ ಹಾಕೊಂಡ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಮು ಈ ಥರ ಎಲ್ಲ ಬರ್ತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಟ್ ನನಗೆ ತಿಳಿದ ಮಟ್ಟಿಗೆ ನಾನು ಎರಡು ಟೈಮು ಹಾಕ್ಸ್ಕೊಂಡಿದ್ದೀನಿ, ಥರ್ಡ್ ಟೈಮ್ ದಿನ ನಾನು ಮಾಡಿಲ್ಲ. ಬಟ್ ಅದ್ರ ಬಗ್ಗೆ ನನಗೆ ಯೋಚನೆನೂ ಇಲ್ಲ, ನನಗೇನು ಆ ಥರ ಇಲ್ಲ, ಪ್ರಾಬ್ಲಮ್ ಏನು ಆ ಥರ ನನಗೇನು ಆಗಿಲ್ಲ. ಬಟ್ ಈಗ ಕೆಲವರಿಗೆ ಪ್ರಾಬ್ಲಮ್ ಆಗಿದೆ ಅಂತಾರೆ. ನಿಮ್ ಫ್ರೆಂಡ್ಸ್ ಅಲ್ಲಿ ಸುತ್ತಮುತ್ತ ಯಾವ್ದಾದ್ರು ಘಟನೆಗಳು ಆ ತರ ಏನಿಲ್ಲ ಮೇಡಮ್, ನಮಗೆ ತಿಳಿದ ಮಟ್ಟಿಗೆ ಯಾರು ಇಲ್ಲ ಆ ತರ. ಯಾರು ಹೂವಗಳು ಹೇಳ್ತಾರೆ ನಮಗೂ, ಸುಮಾರು ಜನ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಸುಮಾರು ಜನ ಮಾತಾಡ್ತಾರೆ ಈ ತರ ಆಗಿದೆ ನಮಗೆ. ಕೊರೋನಾದ ಹಾಕೊಂಡ್ಮೇಲೆ ಕೆಲವು ಟೈಮಲ್ಲಿ ಪೇನ್ ಬರುತ್ತೆ, ಸ್ವಲ್ಪ ಮಂಡಿ ನೋವು ಆ ಥರ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಮಗೆ ತಿಳಿದ ಮಟ್ಟಿಗೆ ಆ ಥರ ಏನು ಆ ಥರ ಏನು ಎಫೆಕ್ಟ್ ಆಗಿಲ್ಲ. ನಾನು ತೊಗೊಂಡಿರೋದು ಎಲ್ಲ ನಮ್ಮ ಮನೇಲಿ ಎಲ್ಲರಿಗೂ ಎರಡೆರಡು ಟೈಮ್ ಹಾಕ್ಸಿದ್ದೀನಿ, ನನ್ನ ಮಕ್ಕಳಿಗೆ ನಮ್ಮ ತಾಯಿಗೂ ಕೂಡ ಎಲ್ಲರಿಗೂ ಹಾಕ್ಸಿದ್ದೀನಿ. ಬಟ್ ಥರ್ಡು ನಾನು ಹಾಕಿಲ್ಲ, ನಾನು ಹಾಕ್ಸಿರೋದೇ ಎರಡೇ ಎಫೆಕ್ಟ್ ಹಾಕ್ಸಿರೋದು ನಾನು. ಆಗ ನಮಗೇನು ಆ ಥರ ಪ್ರಾಬ್ಲಮ್ ಇಲ್ಲ ಮೇಡಮ್. ಏನು ಎಫೆಕ್ಟ್ ಆಗಿಲ್ಲ ಮೇಡಮ್, ಏನಾಗಿಲ್ಲ, ಏನು ತೊಂದರೆ ಇಲ್ಲ. ಇಲ್ಲ ಇಲ್ಲ, ನನಗೆ ಆ ಥರದ್ದೇನು ಕಂಡು ಬಂದಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಏನಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಫ್ರೆಂಡ್ಸ್ಗಳಿಗಿಂದ ಏನಾದ್ರು ಸುತ್ತಮುತ್ತ ಇದೆ ಹಾಕಿಸ್ಕೊಂಡ ಮೇಲೆ ನನಗೆ ಏನೋ ಒಂಥರ ಸೈಡ್ ಎಫೆಕ್ಟ್ ಆಯಿತು, ಕಾಲು ನೋವು ಬಂತು, ಮಂಡಿ ನೋವು ಬಂತು? ಸೈಡ್ ಎಫೆಕ್ಟ್ ಏನಿಲ್ಲ, ಅದೇ ಫೀವರ್ ಬಂದಿದೆ ಅಷ್ಟೇ. ಫೀವರ್ ಇದು ಕಾಮನ್ ಎಲ್ಲರಿಗೂ ಬಂತು, ಆದರೆ ಅದು ಹೊರತುಪಡಿಸಿ ಬೇರೆ ಥರದ್ದು ಈಗ ಯಾರೋ ಹೇಳ್ತಾ ಇದ್ರು ತುಂಬ ಕಾಲು ನೋವು ಬಂತಿದೆ ಮೇಡಮ್, ಅದ್ರ ತೊಗೊಂಡು ಅದು ಹಾಕಿದ ಮೇಲೆ ಹಂಗಾಗಿದ್ದು, ಸೊ ಅದು ಹೋಗ್ತಾನೆ ಇಲ್ಲ ಅಂತ ಆ ಥರದ್ದು ಏನಾದರೂ ಅವ್ರಿಗಾಗಿರ್ಬೋದೇನೋ. ಆದರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಫ್ರೆಂಡ್ಸ್ ಹತ್ರ ಯಾವುದೇ ಥರದಾಗಲಿ ನಮ್ಗೆ ಆ ಥರ ಏನು ಹೇಳಿಲ್ಲ, ಆ ಥರದ್ದು ಏನು ಕಂಡು ಬಂದಿಲ್ಲ ನಮಗೆ. ಇಲ್ಲ ಸರ್, ನೀವು ಮೂರು ಲಸಿಕೆ ಎರಡು ಹಾಕಿಸ್ಕೊಂಡಿದ್ದೀನಿ ಮೇಡಮ್. ಇಲ್ಲ ಹಾಕಿಸ್ಕೊಂಡಿಲ್ಲ, ಅಗತ್ಯ ಇಲ್ಲ, ಹಾಕಿಸ್ಕೊಂಡಿಲ್ಲ. ಈಗ ಅದನ್ನ ಯಾರು ಸಂಶೋಧನೆ ಮಾಡಿದ್ರು ಅವರೇ ಹೇಳ್ತಿದ್ದಾರೆ ಈ ತರದ ಪ್ರಾಬ್ಲಮ್ಗಳು ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ, ಕಾಣಿಸ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಇನ್ನೇನು ಹೇಳೋದು ಮೇಡಮ್, ನಮ್ಗಿನ್ನ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ನಮ್ಗೇನು ಆ ಥರ ಕಂಡು ಬಂದಿಲ್ಲ. ನಾವು ಎರಡು ಲಸಿಕೆ ಹಾಕಿಸ್ಕೊಂಡಿದ್ವಿ ಅಷ್ಟೇ ಅಷ್ಟೇ. ಥ್ಯಾಂಕ್ ಯು ಸರ್. ಏನಾದರೂ ಎಫೆಕ್ಟ್ ಆಗಿದೆ ನಿಮಗೆ? ಕಾಲು ನರ ಹೇಳ್ಕೊಂಬಿಟ್ಟಿದ್ದೆ. ಕೋವಿಡ್ ಇದನ್ನ ಲಸಿಕೆ ಹಾಕಿಸ್ಕೊಂಡ್ಮೇಲೆ ಗ್ಯಾಸ್ ಟ್ರಬಲ್ ಏನಿಲ್ಲ, ಮತ್ತೆ ಕಾಲು ಒಂದೇ ಪ್ರಾಬ್ಲಮ್, ಅದು ಸ್ವಲ್ಪ ನಮಗೆ ನಡೆಯಕ್ಕೆ ಆಗ ಹಿಂದೆ ಮುಂದೆ ಆಗ್ತಾ ಇದೆ. ಲಸಿಕೆ ಹಾಕಿಸ್ಕೊಂಡ್ಮೇಲೆ ಇಂಥ ಪ್ರಾಬ್ಲಮ್ ಕಂಡಿದ್ದ ನಿಮಗೆ? ಇಲ್ಲ ಇಲ್ಲ, ಮುಂಚೆ ಚೆನ್ನಾಗಿದೆ, ಒಂದು 8 ತಿಂಗಳಿಂದ ಅದು ಮುಂಚೆ ಚೆನ್ನಾಗಿದೆ. ಕೆಲಸ ಮಾಡಿಕೊಂಡು ಹೋದ ವರ್ಷ ಇದೇ ತಾರೀಕಲ್ಲಿ ಕೆಲಸ ಮಾಡ್ತಾ ಇದ್ದೆ, ಗಾಳಿಯಿಂದ ಕೆಳ ಬಿದ್ದಿದೆ ಅಷ್ಟೇ. ನರ ಒಂದು ಊಟ ತಿಂಡಿ ಏನೇ ಇಲ್ಲ, ಆಮೇಲೆ ನರ ಹೇಳ್ಕೊಂಬಿಟ್ಟಿದ್ದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಐ ಎಮ್ ಎ ಡಾಕ್ಟರ್. ಒಳ್ಳೆ ಪರ್ಸನ್ ಸಿಕ್ಕಿದ್ದೀರಾ. ಅಲ್ಲ ಸರ್, ಈಗ ಕೋವಿಡ್ ಶೀಲ್ಡ್ ಹಾಕಿಸ್ಕೊಂಡ್ಮೇಲೆ ಕೆಲವ್ರು ಹೇಳ್ತಾವ್ರೆ ತುಂಬ ಎಫೆಕ್ಟ್ ಆಗ್ತಿ, ಯಾಕಂದರೆ ಕೆಲವೊಂದಷ್ಟು ಜನ ಮಾತಾಡಿಸ್ದಾಗೆ ಹೇಳಿದ್ರು, ಮೇಡಮ್ ಅದಾದಮೇಲೆ ನನ್ನ ಫ್ರೆಂಡ್ಸ್ ಸತ್ತೋಗ್ಬಿಟ್ರು, ಒಂದಿಬ್ಬರು ಜನ ಸತ್ತೋದ್ರು, ಜೊತೆಲಿ ನನಗಿದು ಕಾಲು ನೋವು ಮಂಡಿ ನೋವು ಹಂಗೆ ಇದೆ ಹಾಕಿಸ್ಕೊಂಡ್ಮೇಲೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದ್ರ ಬಗ್ಗೆ ಇನ್ನೂ ನಾನು ಜಾಸ್ತಿ ಓದಿಲ್ಲ, ನೋಡಬೇಕು. ಬಟ್ ಈಗ ಸದ್ಯಕ್ಕೆ ಅದೇ ಬಂದಿರೋದು ನ್ಯೂಸಲ್ಲಿ, ಏನು ಸ್ಟಡೀಸ್ ಬಂದಿದೆ ಕಿ ಇನ್ಕ್ರೀಸ್ ರಿಸ್ಕ್ ಆಫ್ ಕ್ಲಾಟಿಂಗ್ ಇದೆ ಅಂತ. ಕೋವಿಶೀಲ್ಡ್ ಯಾವ ಕಾರಣಕ್ಕೆ ಅಂದರೆ ಅದು ಒಂದು ಒಬ್ಬೊಬ್ರು ಹೆಲ್ತ್ ಮೇಲೆ ಡಿಪೆಂಡ್ ಆಗುತ್ತಾ ಅಥವಾ ಯಾವ ಕಾರಣಕ್ಕೆ ಸರ್?
ಒಂದು ಅಫ್ಕೋರ್ಸ್ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಅಗರ್ ಒಬೀಸ್ ಇದ್ದೀರಾ ಅಥವಾ ಆಲ್ರೆಡಿ ರಿಸ್ಕ್ ಹಾರ್ಟ್ ಅಟ್ಯಾಕ್ ಆ ಥರ ಏನಾದರೂ, ನಾವು ಎಥ್ರೋಸ್ಕ್ಲಿರೋಟಿಕ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ, ಸ್ಟ್ರೋಕ್ ಹಾರ್ಟ್ ಅಟ್ಯಾಕ್ ಅಥವಾ ಕೊಲೆಸ್ಟ್ರಾಲ್ ಆ ಥರ ಮುಂಚೆ ಏನಾದರೂ ಆಗಿದೆ ಡಯಾಬಿಟಿಕ್ ಇದ್ದರೆ ಅದು ಜಾಸ್ತಿ ರಿಸ್ಕ್ ಇರುತ್ತೆ, ಅದೊಂದು ಇರುತ್ತೆ. ಬಟ್ ಆದ್ರೂ ಸಮ್ ಯಂಗ್ ಪೀಪಲ್ ಆಲ್ಸೋ ಸಮ್ ಇನ್ಸಿಡೆನ್ಸಸ್ ಇದೆ ವೇರ್ ದೇವ್ ಗಾಟ್ ಹಾರ್ಟ್ ಅಟ್ಯಾಕ್ ಆ ಥರ ಆಗಿದೆ. ಸೊ ಇನ್ನೂ ಅದು ಕ್ಲಿಯರ್ ಕಟ್ ಆಗಿ ಏನು ಸ್ಟಡೀಸಲ್ಲಿ ಇನ್ನೂ ಬಂದಿಲ್ಲ, ಇನ್ನೂ ಸ್ಟಡೀಸ್ ನಡೀತಾ ಇದೆ, ಗೊತ್ತಾಗುತ್ತೆ ಆದ್ಮೇಲೆ. ಇನ್ನೊಬ್ರದ್ದು ಕೇಳ್ತಾ ಇದ್ದೆ ನಾನು, ಮೇಡಮ್ ತುಂಬ ದಿನ ಆಯಿತು ನಾನು ಇವಾಗ ಬಂದಿದ್ದೀನಿ ಕೋವಿಡ್ದು ಎರಡನೇದು ಹಾಕಿಸ್ಕೊಳ್ಳೋಕ್ಕೆ ಅಂತ, ಲಸಿಕೆ ಹಾಕಿಸ್ಕೊಳ್ಳೋಕ್ಕೆ ಅಂತ. ಸೊ ಇವಾಗ ಹಾಕಿಸ್ಕೊಳ್ಳೋರಿಗೆ ಏನಾದ್ರು ಸಜೆಷನ್ಸ್ ಕೊಡ್ತೀರಾ, ಹಾಕಿಸ್ಕೋಬಹುದು ಹಾಕಿಸ್ಕೋಬಾರ್ದ ಅಥವಾ ಏನಾದ್ರು ಒಂದು ಸಜೆಷನ್ಸ್? ಇಫ್ ದೇವ್ ಅದೇ ಒಂದ್ಸತಿ ಆಲ್ರೆಡಿ ತಗೊಂಡಿದ್ದೀರಾ ಅಂತೆ ತಗೋಬೋದು, ಯಾಕಂದರೆ ಈಗ ಸದ್ಯಕ್ಕೆ ಬಂದಿರೋದು ಸ್ಟಡೀಸಲ್ಲಿ ತುಂಬ ಕಡಿಮೆ ಇನ್ಸಿಡೆನ್ಸ್ ಇದೆ, ಎಲ್ಲರಿಗೂ ಆಗ್ತಾ ಇಲ್ಲ, ಹಾಕ್ಸ್ಕೋಬೋದು. ಅದು ಆ ಥರ ಇಷ್ಟು ಅಷ್ಟೊಂದು ತೊಂದರೆ ಇನ್ನೂ ಸ್ಟಡೀಸ್ ಇನ್ನೂ ನಡೀತಾ ಇದೆ. ಈಗ ಯಾರೂ ಹಾಕ್ಸ್ತಾನೂ ಇಲ್ಲ, ಎಲ್ಲೂ ಅವೈಲೇಬಲೂ ಇಲ್ಲ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ. ಸೊ ಈಗ ಸೆಕೆಂಡ್ ಅದು ಅಬ್ರಾಡೆಲ್ಲ ಹೋಗ್ತಾ ಇರೋ ಜನಕ್ಕೆ ಬೇಕಾಗುತ್ತೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟು. ಸೊ ಅವ್ರಿಗೆ ಬೇಕಾದ್ರೆ ಕೋವ್ಯಾಕ್ಸಿನ್ ಹಾಕ್ಸ್ಕೋಬಹುದು. ಕೋವ್ಯಾಕ್ಸಿನ್ ಕೋವಿಡ್ ಶೀಲ್ಡ್ ಪರಿಣಾಮ ಬೀಳ್ತಾ ಇದೆ, ಕೋವ್ಯಾಕ್ಸಿನ್ ಅಲ್ಲಿ ಏನೋ ಅಂತ ಪ್ರಾಬ್ಲಮ್ ಕಾಣ್ತಿದೆ. ಆಗಿಲ್ಲ ಹಾಂ, ಸೊ ಅವ್ರಿಗೆ ಬೇಕಾದ್ರೆ ಕೋವ್ಯಾಕ್ಸಿನ್ ಹಾಕ್ಸ್ಕೋಬಹುದು. ಆದರೆ ಈಗೆಲ್ಲ ಒಂದು ಕಡೆ ನಮ್ಗೆ ಅನ್ಸೋದು ಈ ಥರ ಈ ಒಂದು ಸಂಶೋಧನೆ ಮಾಡುವಂಥವ್ರು ಏನಿದ್ದಾರೆ ಅವ್ರದ್ದೊಂದು ನಿರ್ಲಕ್ಷ್ಯನ, ಯಾಕಂದರೆ ಸ್ಟಾರ್ಟಿಂಗ್ ಅಂತ ಆ ಥರದ್ದು ಏನು ಹೇಳಿರಲಿಲ್ಲ ನಮಗೆ ಹಾಕಿಸ್ಕೊಳ್ಬೇಕಾದ್ರೆ. ಆದರೆ ಇವಾಗ ಹೇಳ್ತಾ ಇದ್ದಾರೆ ಆ ಥರದ ಪರಿಣಾಮಗಳು ಬೀಳ್ಬೋದು ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಯೂಶ್ವಲಿ ಏನಾಗುತ್ತೆ, ಈಗ ನಾವು ಏನಾದರೂ ವ್ಯಾಕ್ಸಿನ್ ಡೆವಲಪ್ ಮಾಡ್ತಾ ಇದ್ದರೆ ಇಟ್ ಟೇಕ್ಸ್ ಆಲ್ಮೋಸ್ಟ್ ಒಂದು 2 decades, 20 years ಆಗುತ್ತೆ, 15-20 years ರಿಸರ್ಚ್ ನಡೀತಾ. ಇನ್ನೂ HIV ವ್ಯಾಕ್ಸಿನ್ ಮೇಲೆ ಇನ್ನೂ ಅದೇ ರಿಸರ್ಚ್ ನಡೀತಾ ಇದೆ, ಆ ಥರನೇ ಮಲೇರಿಯಾ ವ್ಯಾಕ್ಸಿನು ಇನ್ನೂ ಪ್ರಾಸೆಸ್ಸಲ್ಲಿದೆ. ಬಟ್ ಕೋವಿಡಲ್ಲಿ ಏನಾಗಿತ್ತು, ಲೈಕ್ ವಿದಿನ್ 2 years ಸಡನ್ ಆಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿತ್ತು. ಗೌರ್ಮೆಂಟ್ ಮೇಲೆ ಮತ್ತು ಪಬ್ಲಿಕ್ ಮೇಲೆ ಪ್ರೆಷರ್ ಇತ್ತು ಟು ಡೆವಲಪ್ ಅ ವ್ಯಾಕ್ಸಿನ್ ಬೇಗ. ಸೊ ಆ ರಿಸರ್ಚ್ ಜನ್ರಲಿ 10 years ರಿಸರ್ಚ್ ಹಿಂಗೆ ನಡೆಯುತ್ತೆ ಒಂದು ವ್ಯಾಕ್ಸಿನ್ ಡೆವಲಪ್ಮೆಂಟ್, ಅದು ಆಗಿಲ್ಲ ಕೋವಿಡ್ಗೆ. ಸೊ ಅದು ವಿದಿನ್ 2 years ಅದು ಮಾಡಿದ್ದಾರೆ. ಸೊ 10 years 10-20 years ಅದು ಆಗ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ. Phase 1 ಕ್ಲಿನಿಕಲ್ ಟ್ರಯಲ್ಸ್ ಇರುತ್ತೆ, Phase 2 ಇರುತ್ತೆ, Phase 3 ಇರುತ್ತೆ, Phase 4 ಇರುತ್ತೆ. Phase 4 ಕ್ಲಿನಿಕಲ್ ಟ್ರಯಲ್ಸು ಪಬ್ಲಿಕಲ್ಲಿ ರಿಲೀಸ್ ಆದಮೇಲೆ ಫೀಡ್ಬ್ಯಾಕ್ ಅಂತ ಗೊತ್ತಾಗುತ್ತೆ. ಅದೆಲ್ಲ ಕೋವಿಶೀಲ್ಡ್ ಎಲ್ಲ ಕೋವಿಡ್ ವ್ಯಾಕ್ಸಿನಿಗೆ ವಿದಿನ್ 2-3 years ಆಗಿದೆ. ಇನ್ 5 years ಅಲ್ಲ, ಇಲ್ಲಾಂದರೆ 10 years ಅಲ್ಲಿ ಆಗಬೇಕಿತ್ತು, ಅದು 2-3 years ಅಲ್ಲಿ ಆಗಿದೆ. ಸೊ ಅದಕ್ಕೆ ಈ ಥರ ಆಗ್ತಾ ಇದೆ. ಸೊ ಇಟ್ ಇಸ್ ನ್ಯಾಚುರಲ್, ನಮಗೆ ಗೌರ್ಮೆಂಟ್ ಯಾರಿಗೂ ಬ್ಲೇಮು ಮಾಡೋಕ್ಕಾಗಲ್ಲ, ಯಾಕಂದರೆ ನಿಮಗೆ ಗೊತ್ತಲ್ವ ಪ್ಯಾಂಡಮಿಕ್ ಹಿಂಗೆ ಬ್ಯಾಡ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು. ಸೊ ವ್ಯಾಕ್ಸಿನ್ ಬೇಕಾಗಿತ್ತು ನಮಗೆಲ್ಲರಿಗೂ. ಸೊ ಬೇಗ ಡೆವಲಪ್ ಮಾಡಿರೋದ್ರಿಂದನೂ ಒಂದು ಪ್ರಾಬ್ಲಮ್ ಹೇಳ್ಬೋದು. ಸೊ ಅದೇ ಸದ್ಯಕ್ಕೆ ನಾನು ಏನು ಕಮೆಂಟ್ ಇನ್ನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಇನ್ನೂ ಎಲ್ಲ ಸ್ಟಡೀಸ್ ಎಲ್ಲ ಕ್ಲಿಯರ್ ಕಟ್ ಆಗಿ ಏನೂ ಬಂದಿಲ್ಲ. ಸೊ ಇನ್ನೂ 2-3 years ಏನೇನು ಎಫೆಕ್ಟ್ ಇದೆ, ಲಾಂಗ್ ಟರ್ಮ್ ಏನಾದರೂ ಎಫೆಕ್ಟ್ಸ್ ಇದೆ, 2-3 years ಆದಮೇಲೆ ಗೊತ್ತಾಗೋದು. ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾಹಿತಿಗೆ, ಥ್ಯಾಂಕ್ ಯು ಸೋ ಮಚ್. ಕೋವಿಡ್ ಲಸಿಕೆನ ಫಸ್ಟ್ನೇ ಹಾಕಿಸ್ಕೊಂಡಿದ್ದೀರಾ? ಎರಡನೇದು. ಎರಡು ಸಲ ಹಾಕಿಸ್ಕೊಂಡಿದ್ದೀರಾ? ಇನ್ನೊಂದು ಮೂರನೇದಕ್ಕೆ ಇವಾಗ ಹೋಗ್ತಾ ಇದ್ದೀರಾ? ಹೋಗ್ಬೇಕು, ರಿಪೋರ್ಟ್ ತರಕ್ಕೆ ಹೋಗಿದ್ದಾರೆ. ರಿಪೋರ್ಟ್ ಒಂದು ಬಿಲ್ಡಿಂಗ್ ಬರುತ್ತೆ. ಹೌದಾ? ಓಕೆ, ನಿಮಗೆ ಭಯ ಇಲ್ವಾ? ಯಾಕಂದರೆ ಈಗ ತುಂಬ ಜನ ಹೇಳ್ತಾ ಇದ್ದಾರೆ ಕೋವಿಡ್ ಶೀಲ್ಡ್ ಹಾಕಿಸ್ಕೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಕಾಲು ನೋವು ಬರ್ತಾ ಇದೆ, ಕೆಲವರು ಸೊಟ್ಟೆ ಹೋಗ್ಬಿಟ್ಟಿದ್ದಾರೆ. ಅಲ್ಲ, ನಮಗೆ ನಮಗೆ ಅಷ್ಟೊಂದೇನು ಆಗಿಲ್ಲ, ಅಂದ್ಬಿಟ್ಟು ಆಗಿದ್ರೆ ಇವ್ರು ನಮಗೆ ಹೇಳಿರ್ತಾರೆ. ನೀವು ನೀವು ಹಾಕಿಸ್ಕೊಂಡಿದ್ದೀರಾ? ಅದೆಲ್ಲ ಸುಮ್ಗೆ ಅದೆಲ್ಲ ಭಯ ಬಿದ್ರೆ ಏನು ಸುಖ ಇಲ್ಲ. ನಮ್ ಗೊತ್ತಿರೋರಿಗೆ ಸುತ್ತಮುತ್ತ ಇರೋರಿಗೆ ಯಾರು ಆಗಿಲ್ಲ, ಅಷ್ಟೇ. ಬೇರೆ ಯಾರಾದ್ರೂ ಸೈಡ್ ಎಫೆಕ್ಟ್ ಆಗಿದೆ? ಏನು ಸೈಡ್ ಎಫೆಕ್ಟ್ ಆಗಿಲ್ಲ. ನಿಮ್ ಸುತ್ತಮುತ್ತ ಇರೋ ಜನಕ್ಕೆ ಕೆಲವರು ಹೇಳ್ತಾ ಇದಾರೆ ಈ ತರ ನನ್ ಕಾಲ್ ನೋವು ಬಂತು, ಮಂಡಿ ನೋವು ಬಂತು, ಈ ತರ COVID-1-2 ಹಾಕ್ಸ್ಕೊಂಡ್ಮೇಲೆ ಅಂತ. ಆ ತರ ಏನಾದ್ರು ಇಲ್ಲ? ಇಲ್ಲ. ನಿಮ್ಗೇನು ಕಾಣಿಸ್ತಾ? ಎಷ್ಟು ವರ್ಷ ಆಯ್ತು ಹಾಕಿಸ್ಕೊಂಡು? ಗರ್ಭಸ್ಥಿಲ ಪ್ರಾಬ್ಲಮ್ ಇತ್ತು, ಅದು ಹಾಕ್ಸ್ಕೊಂಡ ಮೇಲೆ ಆಪರೇಷನ್ ಆಯ್ತು, ಇವಾಗ ಚೆನ್ನಾಗಿದ್ದೆ. ಅಂದ್ರೆ ನನಗೆ ಇದು ಹಾಕ್ಸ್ಕೊಂಡ ಮೇಲೆನ ಗರ್ಭಸ್ಥಿಲದ್ದು ಬ್ಲೀಡಿಂಗ್ ಆಗ್ತಾ ಇತ್ತು, ಅದಕ್ಕೆ
ಆಪ್ರೇಷನ್ ಮಾಡಿಸ್ಕೊಳ್ರಿ ಅಂದರು ಮಾಡಿಸ್ಕೊಂಡಿದ್ವಿ. ಹ್ಞೂ ಮಾಡಿಸ್ಕೊ, ಏನು ಪ್ರಾಬ್ಲಮ್ ಇಲ್ಲ. ಹಾಂ ಇಲ್ಲ 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 ಏನೂ ಇಲ್ಲ. ಹಾಂ ಎಲ್ಲ ಹಾಕ್ಸಿದ್ವಿ, ಏನು ಪ್ರಾಬ್ಲಮ್ ಇಲ್ಲ. ಏನೂ ಇಲ್ಲ. ಇಲ್ಲ ಏನಾಗಿಲ್ಲ, ಏನಾಗಿಲ್ಲ. ನಮ್ಮ ಮಕ್ಕಳೆಲ್ಲ ಹಾಕಿದ್ದಾರೆ, ಏನಾಗಿಲ್ಲ. ಹ್ಞೂ ಅದೆಲ್ಲ ಏನಿಲ್ಲ, ನಾರ್ಮಲ್ ಇದೆ. ರಿಸರ್ಚ್ ಮಾಡಿರೋರು ಹೇಳ್ತಾ ಅವ್ರೆ ಒಂಚೂರು ಕಾಲು ನೋವು ಮಂಡಿ ನೋವು ಎಲ್ಲ ಬರ್ತಾ ಇದೆ, ಅದು ಹಾಕಿಸ್ಕೊಂಡ್ಮೇಲೆ ಅದೆಲ್ಲ ಏನಿಲ್ಲ. ನಮಗೇನು ನನಗೂ ಹಾರ್ಟ್ ಅಟ್ಯಾಕ್ ಆಯಿತು, ಅದು ಹಾಕಿದ್ಮೇಲೆ ಆಯಿತು, ಅದಕ್ಕೆ ಮುಂಚೆ ಏನಿಲ್ಲ. ಇವಾಗ ಆಗಿದೆ ಶೀಲ್ಡ್ ಹಾಕಿಸ್ಮೇಲೆ. ಹಾಂ ಅವ ಅದ್ಮೇಲೆ ಆಗಿತ್ತು, ಅದಕ್ಕೆ ಒಳಗಡೆ ಆಗಿಲ್ಲ. ಅದಕ್ಕಂತ ಇಲ್ಲ, ನಮ್ಮ ಮನೆ ಮೈಯಲ್ಲಿ ಏನಿತ್ತು ನಮ್ಗೆ ಗೊತ್ತಿಲ್ಲ. ನನಗೆ ಆಯ್ತು ಆದರೆ. ಇಲ್ಲ ಇಲ್ಲ ಅದೆಲ್ಲ ಇಲ್ಲ. ನಮ್ಮ ಇದು ಪ್ರಾಬ್ಲಮ್ಮು, ಮನೆ ಪ್ರಾಬ್ಲಮ್ ಏನೋ ಇದು, ನಮ್ಮ ಪ್ರಾಬ್ಲಮ್ ಏನಿದು ಅದಕ್ಕೆ ಆಗಿರೋದಂತ ನಾನು. ಅವರೆಲ್ಲ ನಾರ್ಮಲ್ ಇದ್ದಾರೆ. ಇಲ್ಲ ಇಲ್ಲ ನಮ್ಮ ಮಕ್ಕಳೆಲ್ಲ ಹಾಕಿದ್ದಾರೆ, ಏನು ಅವಾಗ ಅವ್ರಿಗೆಲ್ಲ ಏನಿಲ್ಲ. ನನಗೆ ಮಾತ್ರ ಆಯಿತು, ಮನೆ ಪ್ರಾಬ್ಲಮ್ ಇತ್ತು ಆಯಿತು. ಪಾಪ ಆದ್ಮೇಲೆ ಏನು ಕೇಳೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಪ್ರಾಬ್ಲಮ್? ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಈ ಮಂಡಿ ನೋವು ಕಾಲು ನೋವು ಅದು ಇದು ಎಲ್ಲ ಬರ್ತಾ ಇದೆ? ಏನೂ ಇಲ್ಲ. ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹಾಕ್ಸ್ಕೊಂಡಿದ್ದಾರೆ? ಎಲ್ಲರೂ ಹಾಕ್ಸ್ಕೊಂಡಿದ್ದಾರೆ. ಎಷ್ಟು ಡೋಸ್ ತೊಗೊಂಡಿದ್ದೀರಾ? ನಾನು 3 ಡೋಸ್ ತೊಗೊಂಡಿದ್ದೀನಿ, ಮನೇಲೆಲ್ಲ 2 ಡೋಸ್ ತೊಗೊಂಡಿದ್ದಾರೆ. ಇನ್ನೊಂದು ಡೋಸ್ ಹಾಕ್ಸ್ಕೊಂಡಿಲ್ಲ? ಇಲ್ಲ, ನಾವು ಹಾಸ್ಪಿಟಲ್ ಸ್ಟಾಫ್ ಆಗಿ ನಮಗೆ 3 ಡೋಸು ಹಾಕಿದ್ರು, ಹಂಗಾಗಿ ಮನೆಯಲ್ಲಿ ಇರೋರಿಗೆಲ್ಲ 2 ಡೇಸ್ ಹಾಕ್ಸಿರೋದು. ನೀವು ಇಲ್ಲೇ ಕೆಲಸ ಮಾಡ್ತಿರೋದ? ಬೇರೆ ಕಡೆ ಕೆಲಸ. ಮತ್ತು ಹಾಗಂದ್ರೆ ಯಾವುದಾದ್ರೂ ಪೇಷಂಟ್ಗಳಿಂದ ಕೇಳಿದ್ದೀರಾ ನೀವು, ಯಾಕಂದರೆ ತುಂಬ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಇದ್ರ ಬಗ್ಗೆ? ಆ ಥರ ಏನೂ ಇಲ್ಲ, ಕೋವಿಡ್ ಆ ಥರ ಇಂಜೆಕ್ಷನ್ಸಿಂದ ಯಾವುದು ಸೈಡ್ ಎಫೆಕ್ಟ್ಸ್ ಅದು ಇಲ್ಲ. ಅವ್ರವ್ರ ಪ್ರಾಬ್ಲಮ್ಗಳಿಗಿಂತ ಅವ್ರು ಆಗಿರ್ಬೋದೇನೋ ಹೊರತು ಇಂಜೆಕ್ಷನಿಂದ ಪ್ರಾಬ್ಲಮ್ಸ್ ಅಂತೂ ಚಾನ್ಸಸ್ 100% ಅದು ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಅಲ್ಲ ರಿಸರ್ಚ್ ಸೆಂಟರ್ ಏನಂತ ಪರಿಣಾಮಗಳು ಬೀಳ್ತಾ ಇದೆ? ಬೀಳ್ತಾ ಇದೆ ಅಂದರೆ ಅವ್ರವ್ರ ಇದಾಗಿರುತ್ತೇನೋ. ನಮಗಂತೂ ಹಾಂ ನೇಚರ್ ಇದ್ರ ಮೇಲೆ ಬಾಡಿ ಇದ್ರ ಮೇಲೆ ಇದಾಗುತ್ತೇನೋ ಹೊರತು ನಮಗಂತೂ ಆ ಥರ ಪ್ರಾಬ್ಲಮ್ಗಳು ಅದೇ. ಥ್ಯಾಂಕ್ ಯು ಸರ್. ಓಕೆ, ಜ್ವರ ಬಂದಿರೋದು ಆ ಥರ ಏನು ಸರ್? ಕೋವಿಡ್ ಲಸಿಕೆ ಹಾಕ್ಸ್ಕೊಂಡಿದ್ದೀರಾ? ಹಾಕ್ಸ್ಕೊಂಡಿದ್ದೀನಿ. ಏನಾದ್ರು ಸೈಡ್ ಎಫೆಕ್ಟ್ ಆಗಿದೆಯಾ? ಸೈಡ್ ಎಫೆಕ್ಟ್ ಮೀನ್ಸ್ ಅರ್ಥ ಆಗಿಲ್ಲ ನಮಗೆ. ಅಂದರೆ ಈಗ ಕೆಲವ್ರು ಹೇಳ್ತಾ ಇದ್ದಾರೆ ಹೃದಯಾಘಾತ ಆಗ್ತಾ ಇದೆ, ಕಾಲು ನೋವು ಮಂಡಿ ನೋವು ಎಲ್ಲ ಬರ್ತಾ ಇದೆ, ರಕ್ತ ಅದು ಇದಾಗ್ತದೆ, ಒತ್ತಡ ಆಗಿ ಕಾಲು ನೋವು ಮಂಡಿ ನೋವು ಬರುತ್ತೆ. ಕಾಲು ನೋವು ಬರ್ತಾ ಇದೆ? ಬರ್ತಾ ಇದೆ. ಓಹೋ, ಅದು ಹಾಕಿಸ್ಕೊಂಡ್ಮೇಲೆ ನಮ್ಮದು ಡ್ರೈವಿಂಗ್ ಡಿಪಾರ್ಟ್ಮೆಂಟು, ಸೊ ನಮಗೆ ಇಲ್ಲೆಲ್ಲ ಕಾಲು ನೋವು ಬರ್ತಾ ಇದೆ. ಹೌದು, ಆದರೆ ಅದಕ್ಕಿಂತ ಮುಂಚಿತವಾಗಿತ್ತು? ಇಲ್ಲ, ಆದರೂ ಮುಂಚಿತವಾಗಿರಲಿಲ್ಲ. ಅದಾದಮೇಲೆ ಬಂದಿತ್ತು. ಅಂದರೆ ಅದು ಹಾಕಿಸ್ಕೊಂಡು ಎಷ್ಟು ದಿನಕ್ಕೆ ಬಂತು? ಈಗ ಗೊತ್ತಾಗ್ತಾ ಇದೆ ಮೇಡಮ್ ಪೇಯ್ನ್ ಅಲ್ಲ, ನಾವು ಹಾಕ್ಸ್ಕೊಂಡು ತುಂಬ ದಿನ ಆಯಿತು. ತುಂಬ ದಿನ ಆಯಿತು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರೆಲ್ಲ ಹಾಕ್ಸ್ಕೊಂಡಾಗ ಏನಾದರೂ ಆ ಥರ ಸೈಡ್? ನಮ್ಮ ಫ್ರೆಂಡ್ಸ್ಗೂ ಸೇಮು ಬಾಡಿ ಪೇಯ್ನ್ ಬರ್ತಾ ಇದೆ. ಬಾಡಿ ಪೇಯ್ನ್ ಆಗ್ತಾ ಇದೆ, ಆ ಥರ ಪ್ರಾಬ್ಲಮ್ ಆಗಿದೆ ಅಂದರೆ ಕೋವಿಡ್ ಶೀಲ್ಡ್ ಹಾಕಿಸ್ಕೊಂಡು ನಂತರ? ಹೌದು. ಹಾಗಂದ್ರೆ ಇದರಿಂದ ಸೈಡ್ ಎಫೆಕ್ಟ್ ಅಂತ ಆಗ್ತಿದೆ ಅಂತ ಒಪ್ಕೊಂತ ಇದ್ದೀವಿ. ಒಪ್ಕೊಳ್ತೀವಿ. ಫೈನ್ ಸರ್, ಥ್ಯಾಂಕ್ ಯು. ಏನಾದರೂ ಸೈಡ್ ಎಫೆಕ್ಟ್ ಆಗಿದೆ ಸರ್? ಸೈಡ್ ಎಫೆಕ್ಟ್ ಆವಾಗಿಂದ ಏನು ಗೊತ್ತಾಗ್ತಾಯಿಲ್ಲ, ಇವಾಗ ಬರ್ತಾ ಬರ್ತಾ ಗೊತ್ತಾಗ್ತಾ ಇದೆ. ಈ ಕೋವಿಡ್ ಹಾಕ್ಸಿದ್ರಿಂದ ತೊಂದರೆನಾ ಇಲ್ಲ ಆಟೋಮೆಟಿಕ್ಕಾಗಿ ಬರ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಏನಂದರೆ ಸುಮಾರು ಜನಕ್ಕೆ ಈ ಬಿ ಪಿ ಶುಗರ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಮತ್ತು ಇವಾಗ ಬಂದ್ಬಿಟ್ಟು ನಮಗೆ ತಲೆ ಸುತ್ತು ಥರ ಆಗ್ತಾ ಇದೆ. ಅದು ಇಲ್ಲಿ ಕೇಳಿದ್ರೆ ಅದ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಕೆಲವರು ಈ ಪೇಷಂಟ್ ಬಂದಿರೋದೆಲ್ಲ ಈ ಕೊರೋನಾ ಹಾಕಿದ್ರಿಂದನೇ ಈ ಥರ ಬರ್ತಾ ಇದೆ ಅಂತಾರೆ, ಬಟ್ ಡೌಟಾಗೇ ಇದೆ ಯಾವುದ್ರಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇರೋ ಡಾಕ್ಟರ್ಸ್ಗಳು ಕರೆಕ್ಟಾಗಿ ಹೇಳೋದಿಲ್ಲ ಏನು ಅಂತ. ಶುಗರ್ ಒಂದು ಇದ್ದರೆ ಅವರು ಒಂದು ಹೇಳ್ತಾರೆ, ಬಟ್ ಆ ಕರೆಕ್ಟಾಗಿ ಆ ಪ್ರೊಸೀಜರ್ ಕರೆಕ್ಟಾಗಿ ಹೇಳ್ತಾ ಇಲ್ಲ. ಇವಾಗ ನೀರು ಮೇಲೆ ಗುಳ್ಳೆ ಇದ್ದಂಗೆ ನಮಗೆ ಇವಾಗ ಲೈಫು, ಕೊರೋನಾ ಲಸಿಕೆ ಹಾಕ್ಸ್ಕೊಂಡಿರೋ ಮೇಲೆಲ್ಲ ತೊಂದರೆ ಗುಳೆ ಇದೆ. ನನಗೆ ಇವಾಗ ಕಾಲು ನೋವೆಲ್ಲ ಬಿ ಪಿ ಶುಗರ್ ಸ್ವಲ್ಪ ಜಾಸ್ತಿ ಆಗಿದೆ ಅಂದರೆ ಒಂದು ಕಡೆ ಹೋದರೆ ಜಾಸ್ತಿ ಅಂತಾರೆ, ಒಂದೊಂದು ಕಡೆ ಹೋದರೆ ನಾರ್ಮಲ್ ಅಂತಾರೆ. ಈಗ ಇಲ್ಲಿ ಬಂದ್ಬಿಟ್ಟು ಇದು ಕೋವಿಶೀಲ್ಡ್ ಹಾಕಿಸ್ಕೊಂಡ್ಮೇಲೆ ಜಾಸ್ತಿ ಆಗಿದೆ. ಕೋವಿಶೀಲ್ಡ್ ಹಾಕಿಸ್ಕೊಂಡ್ಮೇಲೆ ಆವಾಗ ಒಂದು ವರ್ಷದಿಂದ ಇಲ್ಲ, ಇತ್ತೀಚೆಗೆ ಒಂದು 6 ಮಂತ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ. ಫ್ರೆಂಡ್ಸು ಎಲ್ಲ ನಿನ್ನೆ ಒಂದು ಹಾಸ್ಪಿಟ್ಲಲ್ಲಿ ಈ ಥರ ಹೋಗಿದ್ದಕ್ಕೆ ಒಂದು ಹೆಂಗೆ ಎಲ್ಲಿ ನಿನ್ನೆ ಹೋಗಿದ್ದೆ ಹಾಸ್ಪಿಟ್ಲ್ ಒಂದು ಹಾಸ್ಪಿಟಲ್ ಒಂದು ಲೇಡಿ ಹೇಳ್ತಾಯಿದ್ರು ಈ ಥರ ಈ ಕೋವಿಡಿಂದ ಹಾಕ್ಸಿದ್ರಿಂದ ಇದು ಹೊಸನಗರಲ್ಲಿ ಹೋಗಿದ್ವಿ ಮೂರ್ತಿ ಕ್ಲಿನಿಕ್ ಅಂತ, ಅಲ್ಲಿ ಈ ಥರ ಟೆಸ್ಟ್ ಮಾಡ್ತಾಯಿದ್ರೆ ಒಂದು ಲೇಡೀಸ್ ಹೇಳ್ತಾಯಿದ್ರು. ಸೊ ಅವ್ರು ಹೇಳ್ತಾಯಿದ್ರು ಈ ಥರ ಈ ಲಸಿಕೆ ಹಾಕಿದ್ಮೇಲೆ ಇದೆಲ್ಲ ತೊಂದರೆಗಳು ಜಾಸ್ತಿ ಹೊಸನಗರ ಆ ಕಡೆ. ಅಲ್ಲಿ ಅವ್ರಿಗೆ ಕೈ ಕಾಲೆಲ್ಲ ನೋವು ಜಾಸ್ತಿ ಇದು ಇದು ಅಂತ ಹೇಳ್ತಾ ಇದ್ರು.
ಎಸ್ ವೀಕ್ಷಕರೇ ನೋಡಿದ್ರಲ್ಲ ಜನಗಳು ಯಾವ ರೀತಿಯಾಗಿ ಅವರ ಒಪಿನಿಯನ್ ಶೇರ್ ಮಾಡಿದ್ರು ಅಂತ. ಮೇಡಮ್, ನಾನು ಇದು ಹಾಕಿಸ್ಕೊಂಡ್ಮೇಲೆ ನನಗೇನೂ ತೊಂದರೆ ಇಲ್ಲ, ಆದರೆ ಒಂದಷ್ಟು ವಿಚಾರಗಳನ್ನ ನನ್ನ ಸುತ್ತಮುತ್ತಲಲ್ಲಿ ಇರುವಂತಹ ಒಂದಷ್ಟು ಫ್ರೆಂಡ್ಸ್ಗಳ ಹತ್ರ ಕೇಳ್ತಾ ಇದ್ದೆ. ಭಾಳಷ್ಟು ಎಫೆಕ್ಟ್ ಆಗಿದೆ, ಅಡ್ಡ ಪರಿಣಾಮಗಳು ಬಿದ್ದಿದೆ. ನನಗೂ ಕೂಡ ಮಂಡಿ ನೋವು, ಕಾಲು ನೋವು, ಶುಗರ್ ಲೆವೆಲ್ ಜಾಸ್ತಿ ಆಗಿದೆ. ಆದರೆ ಗೊತ್ತಿಲ್ಲ, ಕೆಲವರು ಬಾಡಿ ನೇಚರ್ ಒಂದೊಂಥರ ಇರುತ್ತೇನೋ, ಅವ್ರವ್ರ ನೇಚರ್ಗೆ ಅದು ಸಂಬಂಧಪಟ್ಟಿದ್ದು ಅಂತಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಹೊರಹಾಕಿದ್ರು. ಜೊತೆಗೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಇದು ಯಾವೆಲ್ಲ ರೀತಿ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅಂತ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಆಮೇಲೆ ನರೇಂದ್ರ ಮೋದಿ ಅವರು ಕೋವ್ಯಾಕ್ಸಿನ್ ಹಾಕ್ಸಿದ್ದಾರೆ ಜನಗಳಿಗೆ, ಕೋವಿಶೀಲ್ಡ್ ಈ ಪೇನ್ ಹೊಂದಿದೆ. ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಷ್ಟೇ ಲೈಫ್ ಲಾಂಗ್. ಬೇಗ ಡೆವಲಪ್ ಮಾಡಿರೋದ್ರಿಂದನೂ ಒಂದು ಪ್ರಾಬ್ಲಮ್ ಹೇಳ್ಬೋದು. ಇಂಜೆಕ್ಷನ್ ಇಂದ ಚಾನ್ಸಸ್ 100% ಅದು ಆಗೋಕೆ ಚಾನ್ಸಸ್ ಇಲ್ಲ.